ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत्य नरम चय नरोतम दैवीं सरस्वती व्या तथो मुदीर नष्ट्रायशुभद्रेशु नि भागवत सवया भगवतीरोम श्लोक भक्तिर्भवी नोम ज्ञान मिलास ज्ञाशलाक चक्षुन तस्में श्रीगुरव नम नम विष्णुपादायेषाए भूतले श्रीमती भक्ति वेदास्वाने ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಣಿ ಹೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿಗೌರ ಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಓಕೆ ಇವತ್ತು ಇವತ್ತಿಂದ ಸ್ಕಂದ ಒಂಬತ್ತು ಹ್ಮ್ ಒಂಬತ್ತು ಶ್ಲೋಕ ಒಂದು ಅಧ್ಯಾಯ ಒಂದು ಶ್ಲೋಕ ಒಂದು ಪರೀಕ್ಷಿತ ರಾಜನು ನುಡಿದನು ಪರೀಕ್ಷಿತ ರಾಜನು ನುಡಿದನು ನನ್ನ ಗುರುಪರ್ಯ ಶುಕಮುನಿಗಳೇ ವಿವಿಧ ಮನುಗಳ ಆಳಿಕೆಯ ಕಾಲ ಹಾಗೂ ಆ ಕಾಲಾವಧಿಯಲ್ಲಿ ಅಪರಿಮಿತ ಸಾಮರ್ಥ್ಯವುಳ್ಳ ದೇವೋತ್ತಮ ಪರಮ ಪುರುಷನ ಅದ್ಭುತವಾದ ಕಾರ್ಯಚಟುವಟಿಕೆಗಳು ಇವೆಲ್ಲವನ್ನೂ ಸವಿಸ್ತಾರವಾಗಿ ತಾವು ವರ್ಣಿಸಿರುವಿರಿ ಇವೆಲ್ಲವನ್ನೂ ತಮ್ಮಿಂದ ಆಲಿಸುವ ಅದೃಷ್ಟಶಾಲಿ ನಾನಾಗಿದ್ದೇನೆ ಹಲವಾರು ಬೇರೆ ಬೇರೆ ಮನುಗಳ ಕಥೆಗಳನ್ನ ಇದುವರೆಗೂ ಅವರ ಅವರ ಕಾಲಾವಧಿಯಲ್ಲಿ ನಡೆದಿದ್ದಂತಹ ಭಗವಂತನ ಅವತಾರ ಇದರ ಬಗ್ಗೆ ಎಲ್ಲ ಶುಕುಮುನಿಗಳು ಹೇಳಿದ್ದಾರೆ ದ್ರವಿಡ ದೇಶದ ರಾಜ ಸತ್ಯವ್ರತ ರಾಜರ್ಷಿಯಾಗಿದ್ದನು ಯುಗಾಂತ್ಯದ ವೇಳೆಗೆ ಪರಮಪ್ರಭುವಿನ ಪರ ಪರ ಪ್ರಸಾದದಿಂದ ವರಪ್ರಸಾದದಿಂದ ರಾಜ ಸತ್ಯವ್ರತನು ಅಧ್ಯಾತ್ಮ ದರಿವ ಅಧ್ಯಾತ್ಮದ ಅರಿವನ್ನು ಗಳಿಸಿ ಧನ್ಯನಾದನು ಅನಂತರ ಮುಂದಿನ ಮನ್ವಂತರದಲ್ಲಿ ವಿವಸ್ವಾನನ ಮಗ ವೈವಸ್ವತ ಮನುವಾಗಿ ಹುಟ್ಟಿದನು ಹೋದನೇ ಎಂಟನೇ ಸ್ಕಂದದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಓದಿದ್ವಿ ಸತ್ಯವ್ರತ ವೈವಸ್ವತ ಮನು ಆಗ್ತಾನೆ ಗುರುವರಿಯರಾದ ಶುಕುಮನಿಗಳೇ ಶುಕುಮನಿಗಳೇ ಈ ವಿಚಾರವನ್ನು ತಮ್ಮ ಮುಖೇನ ನಾನು ಅರಿತಿದ್ದೇನೆ ಈಗಾಗಲೇ ನೀವು ವಿವರಿಸಿರುವಂತೆ ಇಕ್ಷ್ವಾಕು ಮೊದಲಾದವರು ವೈವಸ್ವತ ಮನುವಿನ ಸುತರೆಂದು ತಿಳಿಯುತ್ತೇನೆ ಅದೃಷ್ಟವಂತರಾದ ಶುಕಮುನಿಗಳೇ ಈ ಓ ಮಹಾಬ್ರಾಹ್ಮಣರೇ ಅಂತೂ ಆಳಿದಂತಹ ಎಲ್ಲ ಅರಸರ ವಂಶಾವಳಿ ಗುಣವಿಶೇಷಗಳನ್ನು ಪ್ರತ್ಯೇಕವಾಗಿಯೇ ನಮಗೆ ವಿಷದಪಡಿಸಿರಿ ಸದಾ ಅಂತಹ ವಿಚಾರಗಳನ್ನು ತಮ್ಮಿಂದ ಆಲಿಸಲು ನಾವು ಕಾತರ ಕೌತುಕರಾಗಿದ್ದೇವೆ ಇವಾಗ ಈ ವಂಶಾವಳಿ ವೈವಸ್ವತ ಮನುವಿನ ವಂಶಾವಳಿಯ ಬಗ್ಗೆ ಕೇಳ್ತಾ ಇದ್ದಾರೆ ವೈವಸ್ವತ ಮನುವಿನ ಸಂತತಿಯಲ್ಲಿ ಆಗಲೇ ಆಗಿ ಹೋಗಿರುವ ಇನ್ನು ಮುಂದೆ ಜನಿಸಿ ಬರುವವರು ಹಾಗೂ ಪ್ರಕೃತದಲ್ಲಿ ಆ ಇರುವ ಎಲ್ಲಾ ವಿಖ್ಯಾತ ರಾಜರನ್ನು ಸೇರಿದಂತೆ ಎಲ್ಲರ ಸಾಮರ್ಥ್ಯಗಳನ್ನು ದಯವಿಟ್ಟು ವಿವರಿಸಿರಿ ಸೂತಮನಿಗಳು ನುಡಿದರು ದೇವ ದೇ ವೇದ ವೇತ್ತರಾದ ಎಲ್ಲ ವಿದ್ವಾಂಸರು ಸೇರಿದ ಆ ಸಭೆಯಲ್ಲಿ ಪರೀಕ್ಷಿತ ರಾಜನು ಧರ್ಮದ ತತ್ವದ ವಿಚಾರಗಳನ್ನು ಮಹತ್ತರ ತೆರನಾಗಿ ಅರಿತ ಶುಕಮುನಿಗಳನ್ನು ಪ್ರಾರ್ಥಿಸಿದಾಗ ಆ ಮಹಿಮರು ತಮ್ಮ ಮಾತನ್ನು ಮುಂದುವರಿಸಿದರು ಶುಕಮುನಿಗಳು ಮುಂದುವರಿಸಿದರು ಶತ್ರು ದಮನನಾದ ಹೆ ರಾಜನ್ ಮನುವಂಶದ ಬಗ್ಗೆ ನಾನಿನ್ನೂ ವಿಸ್ತಾರವಾಗಿ ತಿಳಿಸುವೆನು ಈಗ ಆಲಿಸು ಇನ್ನೂ ನೂರಾರು ವರ್ಷಗಳಲ್ಲಿಯೂ ಈ ವಿಚಾರದ ಸಮಗ್ರ ಅಂಶವನ್ನು ತಿಳಿಸಲಾಗದಿದ್ದರೂ ಎಚ್ಚರ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ವಿವರಿಸುತ್ತೇನೆ ಕಲ್ಪಾಂತದಲ್ಲಿ ದಿವ್ಯನಾದ ಪರಮ ಪುರುಷನೊಬ್ಬನೇ ಇದ್ದನು ಈಗ ಆ ಆಗ ಈ ವ್ಯಕ್ತ ಜಗತ್ತು ಇರಲಿಲ್ಲ ಅಥವಾ ಬೇರೇನೂ ಇರಲಿಲ್ಲ ಬದುಕಿನ ಸ್ವಲ್ಪ ಸ್ತರಗಳಲ್ಲಿರುವ ಎಲ್ಲ ಸ್ತರಗಳಲ್ಲಿರುವ ಎಲ್ಲ ಜೀವಿಗಳಲ್ಲಿಯೂ ಆ ಪರಮ ಪುರುಷನೇ ಪರಮಾತ್ಮನಾಗಿರುತ್ತಾನೆ ಸೊ ಪ್ರಳಯವಾದಾಗ ಏನೂ ಇರಲ್ಲ ಎಲ್ಲವೂ ಮಹಾವಿಷ್ಣುವಿನ ದೇಹವನ್ನು ಪ್ರವೇಶ ಮಾಡಿರುತ್ತೆ ಈ ಜಗತ್ತು ಬ್ರಹ್ಮಾಂಡ ಯಾವುದು ಕೂಡ ಇರೋದಿಲ್ಲ ದೇವೋತ್ತಮ ಪರಮ ಪುರುಷನ ಉತ್ಪನ್ನನವಾಗಿ ಅರಳಿದ ಸ್ವರ್ಣ ಕಮಲಾ ಕಮಲಾಸನದಲ್ಲಿ ಚತುರ್ಮುಖ ಬ್ರಹ್ಮನು ಆವಿರ್ಭವಿಸಿದನು ಇದೆಲ್ಲ ನಾವು ಮುಂಚೆನೆ ತಿಳ್ಕೊಂಡಿದೀವಿ ಬ್ರಹ್ಮನ ಮಾನಸ ಪುತ್ರನೇ ಮರೀಚಿ ಬ್ರಹ್ಮನಿಗೆ ಹತ್ತು ಜನ ಪುತ್ರರು ಹತ್ತು ಜನ ಪುತ್ರರಲ್ಲಿ ಮಾನಸ ಪುತ್ರ ಮರೀಚಿ ಮರೀಚಿಯ ಶುಕ್ರದಿಂದ ದಕ್ಷ ಮಹಾರಾಜನ ಮಗಳ ಗರ್ಭದಲ್ಲಿ ಕಶ್ಯಪನು ಜನಿಸಿದನು ಮರೀಚಿ ಮತ್ತೆ ದಕ್ಷ ಮಹಾರಾಜನ ಪುತ್ರಿ ಕಶ್ಯಪನಿಂದ ಅದಿ ಆ ಅದಿತಿ ದೇವಿಯು ಗರ್ಭದಲ್ಲಿ ವಿವಸ್ವಾನ್ ಜನಿಸಿದನು ಕಶ್ಯಪ ಮತ್ತೆ ಅದಿತಿಯ ಗರ್ಭದಲ್ಲಿ ವಿವಸ್ವಾನ್ ಜನಿಸಿದನು ಭರತವಂಶದ ಶ್ರೇಷ್ಠ ರಾಜನೇ ವಿವಸ್ವಾನನಿಂದ ಸಂಗ್ನಾಳ ಗರ್ಭದಿಂದ ಉದಿಸಿ ಉದಿಸಿತವಾದಾತ ಆ ದೇವ ಮನು ಸೊ ವಸ್ವಾನ್ ಮತ್ತೆ ಸಂಗ್ನಾಳ ಸಂಗ್ನ ವಿವಸ್ವಾನ್ ಮತ್ತೆ ಸಂಗ್ನ ಅವರಿಂದ ಶ್ರಾದ್ದ ದೇವ ಅಂತ ಮನು ಜನ್ಮವನ್ನು ಪಡಿತಾನೆ ಇಂದ್ರಿಯಗಳನ್ನು ಜಯಿಸಿದ ಈತನು ತನ್ನ ಮಡದಿ ಶ್ರದ್ಧಾದೇವಿಯಲ್ಲಿ ಹತ್ತು ಪುತ್ರರನ್ನು ಪಡೆದನು ಈ ಮಕ್ಕಳ ಹೆಸರು ಇಕ್ಷ್ವಾಕು ನೃಗ ಶರ್ಯಾತಿ ದಿಷ್ಟ ದೃಷ್ಟ ಕ್ರೂಶಕ ಹ್ಮ್ ಪ್ರಶದ್ರ ನಭಗ ಮತ್ತು ಕಿವಿ ಕವಿ ಮೊದಲಲ್ಲಿ ಮನು ಮನುವಿಗೆ ಗಂಡು ಮಕ್ಕಳಿರಲಿಲ್ಲ ರಾಜನಿಗೆ ಪುತ್ರ ಸಂತಾನವಾಗಲೆಂದು ಆಧ್ಯಾತ್ಮ ವಿಚಾರಗಳಲ್ಲಿ ಅದ್ಭುತ ಅರಿವುಳ್ಳ ವಸಿಷ್ಠ ಮಹರ್ಷಿಯು ದೇವತೆಗಳಾದ ಮಿತ್ರಾವರುಣರ ತೃಪ್ತಾರ್ಥವಾಗಿ ಒಂದು ಯಾಗವನ್ನು ಆಚರಿಸಿದನು ಮೊದಲಲ್ಲಿ ಸೊ ಇವಾಗ ಹೇಳ್ತಾ ಇದ್ದಾರೆ ಮಾವಸ್ವಾನ್ ಅವನಿಗೆ ಶ್ರಾದ ದೇವ ಅಂತ ಮನು ಶ್ರಾದದೇವ ಮನು ಅಂತ ಪುತ್ರ ಹುಟ್ಟದ ಆ ಶ್ರದ್ಧದೇವ ಮನು ತನ್ನ ಪತ್ನಿಯರಿಂದ ಹತ್ತು ಮಕ್ಕಳನ್ನ ಪಡ್ಕೋತಾನೆ ಆದ್ರೆ ಆರಂಭದಲ್ಲಿ ಈ ಮಕ್ಕಳು ಬರಕ್ಕಿಂತ ಮುಂಚೆ ಯಾರು ಮಕ್ಕಳು ಇರ್ಲಿಲ್ಲ ಅವಾಗ ವಸಿಷ್ಠ ಮುನಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹ್ಮ್ ಶಾರದೇವಮ್ಮನು ಆ ದೇವತೆಗಳ ದೇವತೆಗಳ ಆತರ ಮಿತ್ರಾವರುಣ ಮಿತ್ರಾವರುಣ ತೃ ತೃಪ್ತಿರ್ಥಿಗಾಗಿ ಒಂದು ಯಾಗವನ್ನು ಆಚರಿಸ್ಬೇಕು ಅಂತ ಅವ್ರು ಹೇಳ್ತಾರೆ ಯಾಗಾಚರಣೆ ಸಂದರ್ಭದಲ್ಲಿ ಬರೀ ಹಾಲನ್ನು ಸೇವಿಸಿ ಕಟುನಿಟ್ಟಾಗಿ ವ್ರತನಿಷ್ಠಳಾಗಿದ್ದ ಮನು ಪತ್ನಿಯಾದ ಶ್ರದ್ಧೆಯು ಯಾಗ ನಡೆಸುತ್ತಿದ್ದ ಹೇತೃವಿನ ಬಳಿ ಸಾರಿ ಭಕ್ತಿಯಿಂದ ನಮಿಸಿ ತನಗೊಬ್ಬ ಮಗಳೆ ಮಗಳಾಗಬೇಕೆಂದು ಬೇಡಿಕೊಂಡಳು ಶ್ರದ್ಧದೇವ ಮನುವಿಗೆ ಮಗು ಮಗ ಬೇಕಾಗಿತ್ತು ಅರೆ ಅವನ ಪತ್ನಿಗೆ ಮಗಳು ಬೇಕಾಗಿತ್ತು ಸೊ ಅವಳು ಹೋಗ್ಬಿಟ್ಟು ಯಾರು ಯಜ್ಞವನ್ನ ಮಾಡಿಸ್ತಾ ಇದ್ರು ಅವ್ರ ಹತ್ರ ಹೋಗ್ಬಿಟ್ಟು ನನಗೆ ಮಗಳು ಬೇಕು ಅಂತ ಕೇಳ್ಕೊತಾಳೆ ಯಜ್ಞದ ಹೋತೃ ಪೂರ್ಣಾಹುತಿಯನ್ನರ್ಪಿಸು ಎಂದೊಡನೆ ಆ ಆ ಅರ್ ಅಧ್ವರ್ಯವು ಅಧ್ವರ್ಯೂ ತುಪ್ಪವನ್ನು ಅರ್ಪಿಸಲು ತೆಗೆದುಕೊಂಡನು ಅಧ್ವರ್ಯುವಿಗೆ ಮನು ಪತ್ನಿಯ ಕೋರಿಕೆಯ ನೆನಪಾಯಿತು ಅಂತೆಯೇ ಆತ ಆಹುತಿಯನ್ನಿತ್ತು ಯಾಗವ ಯಾಗವಾಚರಿಸುವಾಗ ಬಷಟ್ ಎಂದು ಉಚ್ಚರಿಸುತ್ತಾ ಯಜ್ಞ ವಿಧಿಯನ್ನು ಪೂರೈಸಿದನು ಮನು ಮಿತ್ರಾವರುಣ ಯಾಗ ಆಚರಿಸಿದ್ದು ಪುತ್ರ ಸಂತಾನ ಪ್ರಾಪ್ತಿಗಾಗಿ ಆದರೆ ಮನುಪತ್ನಿ ಶ್ರದ್ಧೆಯ ಕೋರಿಕೆಯಿಂದ ಯಜ್ಞಹೋತ್ರವು ಬೇರೆ ಕಡೆಗೆ ತಿರುಗಿದ್ದರಿಂದಾಗಿ ಈಕೆಗೆ ಇಳಾ ಎಂಬ ಮಗಳು ಜನಿಸಿದಳು ಹ್ಮ್ ಅವನಿಗೆ ಮಗ ಬೇಕಾಗಿತ್ತು ಅವಳಿಗೆ ಮಗಳು ಬೇಕಾಗಿತ್ತು ಸೊ ಅವಳು ಕೊನೆ ಸಮಯದಲ್ಲಿ ಹೋಗಿ ಆ ಯಾರು ಯಜ್ಞ ಮಾಡ್ತಾ ಇದ್ರು ಅವರಲ್ಲಿ ಕೇಳ್ಕೊಂಡಿದ್ದಕ್ಕೆ ಅವನು ಮಗಳಾಗೋ ರೀತಿಯಲ್ಲಿ ಅವನು ಅರ್ಪಣೆಯನ್ನ ಮಾಡ್ಬಿಡ್ತಾನೆ ಸೊ ಅದರಿಂದ ಅವಳಿಗೆ ಇ ಇಳಾ ಎಂಬ ಮಗಳು ಜನಿಸಿದಳು ಮಗಳನ್ನು ನೋಡಿದ ಮನುವಿಗೆ ಮನಸ್ಸಮಾಧಾನ ಉಂಟಾಗಲಿಲ್ಲ ಆತ ತನ್ನ ಗುರು ವಸಿಷ್ಠರ ಬಳಿ ಸಾರಿ ಹೀಗೆಂದು ನುಡಿದನು ಮನೋವಸಿಷ್ಠತ್ರ ಕೇಳ್ತಾನೆ ನನ್ನ ಗುರುದೇವ ವೇದ ಮಂತ್ರಗಳನ್ನು ಉಚ್ಚರಿಸುವುದರಲ್ಲಿ ನೀವೆಲ್ಲರೂ ಪರಿಣತರಾಗಿದ್ದೀರಿ ಇಚ್ಛೆಗೆ ವಿರುದ್ಧವಾಗಿ ಫಲಿತಾಂಶ ಹೇಗೆ ಹೀಗೆ ಆಯ್ತು ಇದು ಶೋಚನೀಯ ಸಂಗತಿ ವೇದ ಮಂತ್ರಗಳ ಪಠನದಿಂದ ಈ ರೀತಿಯಾಗಿ ವಿರುದ್ಧ ಫಲಿತಾಂಶ ಬರಕೂಡದಾಗಿತ್ತು ಯಾಕಂದ್ರೆ ವೇದ ಮಂತ್ರಗಳಲ್ಲಿ ಈ ರೀತಿ ಆಕಸ್ಮಿಕವಾಗಿ ಏನ ಏನೋ ನಡೆಯೋದಿಲ್ಲ ಅಷ್ಟು ಶಕ್ತಿ ಇರುತ್ತೆ ಮಂತ್ರಗಳಲ್ಲಿ ಅದನ್ನ ಸರಿಯಾಗಿ ಉಚ್ಚಾರ ಮಾಡಿದಾಗ ಅದರ ಸರಿಯಾದ ಫಲಗಳು ಸಿಗತ್ತೆ ಮತ್ತೆ ಇಲ್ಲಿ ಸರಿಯಾಗಿ ಉಚ್ಚಾರ ಮಾಡೋ ಅಂತಹ ಬ್ರಾಹ್ಮಣರಿದ್ರು ವಶಿಷ್ಠ ಮಹರ್ಷಿಗಳಿದ್ರು ಅವರ ನೇತೃತ್ವದಲ್ಲಿ ಯಜ್ಞ ನಡೀತಾ ಇತ್ತು ಅದರಿಂದ ಹೇಗೆ ಈ ರೀತಿ ವಿರುದ್ಧ ಫಲಿತಾಂಶ ಹೇಗೆ ಪಡೆಯೋದು ಸಾಧ್ಯ ಇದು ಬರಬಾರ್ದಾಗಿತ್ತು ಏನೋ ತಪ್ಪಾಗಿದೆ ಅಂತ ಕೇಳ್ತಾರೆ ನೀವೆಲ್ಲರೂ ಆತ್ಮ ಸಂಯಮ ಉಳ್ಳವರು ಸ್ಥಿರ ಮನಸ್ಸುಳ್ಳವರು ಪರಮಸತ್ಯವನ್ನು ಅರಿತಿಯವರು ವೃತ ತಪಸ್ಸುಗಳಿಂದ ಎಲ್ಲಾ ಐಹಿಕ ಕಳಿಂ ಕಳಂಕಗಳನ್ನು ಸಂಪೂರ್ಣವಾಗಿ ತೊಡೆದುಕೊಂಡು ಪರಿಶುದ್ಧರಾಗಿರುವವರು ನಿಮ್ಮ ಮಾತು ದೇವತೆಗಳ ವಾಕ್ಯದಂತೆ ಅಲ್ಲಿ ಯಾವುದೇ ವಿಫಲವಿಲ್ಲ ಹೀಗಿದ್ದನ್ನು ಹೀಗಿದ್ದು ನಿಮ್ಮ ನಿರ್ಧಾರವು ನಿಚ್ಚಲಗೊಳ್ಳದಿರಲು ಹೇಗೆ ಸಾಧ್ಯ ಹ್ಮ್ ನೀವು ಎಲ್ಲ ಇಷ್ಟು ಸಾಮರ್ಥ್ಯವನ್ನು ಹೊಂದಿರೋರು ಇಷ್ಟು ಯೋಗ್ಯತೆಯನ್ನು ಹೊಂದಿರೋರು ಹೇಗೆ ಇದು ಉಲ್ಟಾ ಹೇಗಾಯ್ತು ಮನುವಿನ ಮಾತುಗಳನ್ನ ಆಲಿಸಿದ ಬಾಳೆ ಬಹಳ ಶಕ್ತಿಶಾಲಿಗಳಾದ ಪ್ರಪಿತಾಮಹ ವಸಿಷ್ಠರು ಯಜ್ಞದ ಹೋತೃವಿನಿಂದ ಆಗಿರಬಹುದಾದ ಅಸಂಗತವನ್ನು ಅರಿತರು ವಸಿಷ್ಠ ಋಷಿಯು ಸೂರ್ಯದೇವನ ಮಗನನ್ನು ಕುರಿತು ಹೀಗೆ ಹೇಳಿದರು ಗೊತ್ತಾಯ್ತು ಅವ್ರಿಗೆ ಆ ಅವನು ಯಾರು ಹೋ ಹೋತರು ಯಾರಿದ್ನೋ ಯಜ್ಞವನ್ನ ಯಾರು ಮಾಡಿಸ್ತಾ ಇದ್ನೋ ಅವನಲ್ಲಿ ಏನೋ ತಪ್ಪಾಗಿದೆ ಅಸಂಗತವಾಗಿದೆ ಯಾಗ ಆಚರಿಸುವ ಧ್ಯೇಯದಲ್ಲಿ ಉಂಟಾಗಿರುವ ಅಸಂಗತ ಅಂಶವು ಹವೋತ್ರುವಿನ ಮೂಲ ಉದ್ದೇಶದಿಂದ ಪಥ ತಪ್ಪಿದ್ದು ಹೀ ತಪ್ಪಿದ್ದು ಹೀಗ 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 ಹೀಗಿದ್ದಾಗ್ಯೂ ನನ್ನ ತಪಶಕ್ತಿಯಿಂದ ಒಬ್ಬ ಉತ್ತಮ ಮಗನನ್ನು ನಿನಗೆ ಪ್ರಸಾದಿಸುತ್ತೇನೆ ಸೊ ವಸಿಷ್ಠರ್ ಹೇಳ್ತಾರೆ ಅವನು ಮಾಡಿದ್ದ ತಪ್ಪಿಂದ ನಿನ್ನ ಈ ರೀತಿ ವಿರುದ್ಧ ಫಲಿತಾಂಶ ಸಿಕ್ಕಿದೆ ಆದ್ರೂ ಕೂಡ ನನ್ನ ತಪಶಕ್ತಿಯಿಂದ ನಾನ್ ನಿನಗೆ ಉತ್ತಮ ಮಗನನ್ನ ಕೊಡಿಸ್ತೀನಿ ಚುಕುಮುನಿಗಳು ನೋಡಿದರು ಹೇ ಪರೀಕ್ಷಿತ ರಾಜ ಅತ್ಯಂತ ಖ್ಯಾತಿ ವೆತ್ತ ಹಾಗೂ ಶಕ್ತಿ ಸಂಪನ್ನರಾದ ವಸಿಷ್ಠರು ಹೀಗೆ ನರ್ಧರಿ ನಿರ್ಧರಿಸಿದ ನಂತರ ಪರಮಪ್ರಭುವಾದ ವಿಷ್ಣುವನ್ನು ಪ್ರಾರ್ಥಿಸುತ್ತಾ ಇಳೆಯನ್ನು ಪುರುಷನಾಗಿ ರೂಪಾಂತರಿಸುವಂತೆ ಪ್ರಾರ್ಥಿಸಿದರು ಸೊ ಇಳ ಜನ್ಮವನ್ನು ಪಡ್ಕೊಂಡಿದ್ಲು ಅವಳನ್ನೇ ಪುತ್ ಹುಡುಗನನ್ನಾಗಿ ಮಾಡೋದಿಕ್ಕೆ ವಸಿಷ್ಠರು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ಸರ್ವ ನಿಯಂತ್ರಣಾಧ ನಿಯಂತ್ರಣ ಅಧಿಕಾರಿಯಾದ ದೇವೋತ್ತಮ ಪರಂ ಪುರುಷನು ವಸಿಷ್ಠರ ಪ್ರಾರ್ಥನೆಯಿಂದ ಪ್ರೀತನಾದನು ಋಷಿ ಇಚ್ಛಿಸಿದಂತೆ ಅನುಗ್ರಹಿಸಿದನು ಹೀಗೆ ಇಳ ಒಬ್ಬ ಸುಂದರ ತರುಣ ಸುದ್ಯುಮ್ನಾಗಿ ಸುದ್ಯುಮ್ನ ಸುದ್ಯುಮ ಸುದ್ಯುಮ್ನಾಗಿ ರೂಪಾಂತರಗೊಂಡಳು ಸೊ ಇಳ ಅಷ್ಟು ಶಕ್ತಿ ಇತ್ತು ಅವರಿಗೆ ವಸಿಷ್ಠರಿಗೆ ಭಗವಂತನ ಭಗವಂತನನ್ನ ಮೆಚ್ಚಿಸ್ತಾರೆ ಭಗವಂತನ ಕೃಪೆಯಿಂದ ಇಳ ಸುದ್ಯುಮ್ನ ಅಂತ ಒಬ್ಬ ಪುರುಷನಾಗ್ತಾನೆ ಐ ಪರೀಕ್ಷಿತ ರಾಜನೇ ಆ ವೀರ ಸುದ್ಯುಮ್ನನು ಒಮ್ಮೆ ತನ್ನ ಮಂತ್ರಿಗಳು ಸಹಚರರೊಂದಿಗೆ ಸಿಂಧೂ ದೇಶದಿಂದ ತಂದಿದ್ದ ಕುದುರೆಯನ್ನೇರಿ ಬೇಟೆಯಾಡಲೆಂದು ಕಾಡು ಕಾಡೊಳಗಪ್ಪನು ಸುದ್ಯುಮ್ನನು ಕವಚ ಧರಿಸಿ ಬಿಲ್ಲು ಬಾಣ ಬತ್ತಲಿಕೆಯೊಡಗೂಡಿ ಅಲಂಕೃತನಾಗಿ ಬಹಳ ಸುಂದರನಾಗಿ ಕಾಣುತ್ತಿದ್ದನು ಮೃಗಗಳನ್ನು ಬೆನ್ನಟ್ಟಿ ಕೊಲ್ಲುತ್ತಾ ಮುಂದುವರಿದಂತೆ ಅವನು ಕಾಡಿನ ಉತ್ತರ ಭಾಗವನ್ನು ತಲುಪಿದನು ಕಾಡಿನ ಉತ್ತರದಲ್ಲಿ ಮೇರು ಪರ್ವತದ ತಲದಲ್ಲಿರುವ ವನ ಪ್ರದೇಶಕ್ಕೆ ಸುಕುಮಾರನೆಂದು ಹೆಸರು ಸುಕುಮಾರವೆಂದು ಹೆಸರು ಸುಕುಮಾರ ಅಲ್ಲಿ ಶಿವನು ಉಮಾದೇವಿಯೊಡನೆ ಸದಾ ಕ್ರೀಡಿಸುತ್ತಿರುವನು ಸುದ್ಯುಮ್ನನು ಆ ಕಾಡನ್ನು ಪ್ರವೇಶಿಸಿದನು ಸೊ ಅವನು ಕಾ ಮೃಗಗಳನ್ನ ಕೊಲ್ತ ಅವನು ಬೇಟೆ ಆಡ್ತಾ ಆಡ್ತಾ ಒಂದು ಸುಕುಮಾರ ಅನ್ನೋ ಒಂದು ಕಾಡಿನ ಪ್ರದೇಶಕ್ಕೆ ಬರ್ತಾನೆ ಆ ಕಾಡಿನ ಪ್ರದೇಶದಲ್ಲಿ ಶಿವ ಮತ್ತೆ ಉಮೇ ಉಮಾದೇವಿ ಕ್ರೀಡಿಸುವಂತ ಸ್ಥಳ ಅವರ ಪರ್ಸನಲ್ ಅವರಿಬ್ಬರದೇ ದೇಶ ಪರ್ಸ್ನಲ್ ಜಾಗ ಅದು ಹ್ಮ್ ಆದ್ರೆ ಇವನು ಗೊತ್ತಿರಲ್ಲ ಸುದ್ದುಮ್ನ ಆ ಕಾಡನ್ನ ಪ್ರವೇಶ ಮಾಡ್ತಾನೆ ಈ ಪರೀಕ್ಷಿತ ರಾಜ ಅರಿ ಮರ್ತನನಾದ ಸುದ್ಯುಮ್ನನು ಈ ಆ ಕಾಡನ್ನು ಪ್ರವೇಶಿಸಿದೊಡನೆಯೇ ತಾನು ಹೆಣ್ಣಾಗಿ ಪರಿವರ್ತನೆಗೊಂಡುದನ್ನು ಗಮನಿಸಿದನು ಅವನ ಗಂಡು ಕುದುರೆಯೂ ಹೆಣ್ಣು ಕುದುರೆಯಾಯಿತು ಸುದ್ದಿಮ್ನ ಅನುಚರರು ಮಂತ್ರಿ ಜನರು ಕೂಡ ಅವರ ರೂಪಗಳು ಬದಲಾಗಿ ಲಿಂಗ ಪರಿವರ್ತನೆಯಾದುದನ್ನು ಮನಗಂಡರು ಅವರೆಲ್ಲರೂ ಬಹಳ ವಿಷಣ್ಣರಾಗಿ ಒಬ್ಬರನ್ನೊಬ್ಬರು ಹಾಗೇ ತಮ್ಮ 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 ಹಾಗೆ ತಮ್ಮ ತಮ್ಮನ್ನು ನೋಡಿಕೊಂಡರು ಸಾಶ್ಚರ್ಯವಾಗಿ ಅವರ ಕಾಡನ್ನು ಪ್ರವೇಶ ಮಾಡಿದಾಗ ಎಲ್ಲರೂ ಕೂಡ ಕುದುರೆ ಕೂಡ ಕುದುರೆಯೂ ಕೂಡ ಎಲ್ಲರೂ ಕೂಡ ತಮ್ಮ ಲಿಂಗವನ್ನ ಬಿಡ್ತಾರೆ ಹುಡುಗರ ಗಂಡಸರೆಲ್ಲರೂ ಯಾಕಂದ್ರೆ ಎಲ್ಲರೂ ಹೋಗಿದ್ದು ಬೇಟೆಗೆ ಗಂಡಸರು ಹೋಗಿದ್ದು ಎಲ್ಲರೂ ಕೂಡ ಹೆಂಗಸರಾಗ್ಬಿಡ್ತಾರೆ ಮಹಾರಾಜ ಪರೀಕ್ಷಿತ ನುಡಿದನು ಹೇ ಅತ್ಯಂತ ಶಕ್ತಿಯುತರಾಗಿರುವ ವಿಪ್ರರೇ ಈ ತಾಣವು ಅದೇಕೆ ಅಷ್ಟೊಂದು ಶಕ್ತಿಯುತವಾಗಿತ್ತು ಅದನ್ನು ಅಷ್ಟು ಬಲಯುತವಾಗಿ ಮಾಡಿದವರ್ಯಾರು ದಯವಿಟ್ಟು ಈ ಪ್ರಶ್ನೆಗೆ ಉತ್ತರ ನೀಡಿರಿ ಇದರ ಬಗ್ಗೆ ಆಲಿಸಲು ನಾನಂತೂ ಬಹಳ ಕುತೂಹಲಿಯಾಗಿದ್ದೇನೆ ಶುಕಮುನಿಗಳು ಉತ್ತರಿಸಿದರು ಪಾರಮಾರ್ಥಿಕ ಸಂಬಂಧ ಪಾರಿಮಾ ಪಾರಮಾರ್ಥಿಕಕ್ಕೆ ಸಂಬಂಧಿಸಿದ ನಿಯಮ ವಿಧಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸದ ಹಾಗೂ ತಮ್ಮ ತೇಜಸ್ಸಿನಿಂದ ಎಲ್ಲೆಡೆಯ ಅಂಧಕಾರವನ್ನು ಇಲ್ಲವಾಗಿಸುವ ಋಷಿ ಶ್ರೇಷ್ಠರು ಒಮ್ಮೆ ಸುಕುಮಾರದ ವನಪ್ರದೇಶದಲ್ಲಿ ಶಿವನನ್ನು ಕಾಣಲು ಬಂದರು ಹ್ಮ್ ಋಷಿ ಋಷಿ ಶ್ರೇಷ್ಠರು ಯಾ ಹಿಂದಿನ ಕಾಲದಲ್ಲಿ ಯಾರೋ ಶ್ರೇಷ್ಠರು ವನಪ್ರಶೇ ವನಪ್ರದೇಶದಲ್ಲಿ ಶಿವನನ್ನು ಕಾಣಲು ಬಂದರು ಅದೇ ಸಮಯದಲ್ಲಿ ನಗ್ನಳಾಗಿ ಇದ್ದ ಅಂಬಿಕಾ ದೇವಿಯು ಆಗಮಿಸಿದ ಋಷಿ ಸಮೂಹವನ್ನು ಕಂಡು ಬಹುವಾಗಿ ನಾಚಿದಳು ಅವಳು ತಕ್ಷಣವೇ ತನ್ನ ಪತಿಯ ತೊಡೆಯಿಂದೆದ್ದು ಸ್ತನಗಳನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸಿದಳು ಶಿವ ಪಾರ್ವತಿಯರು ಮಿಥುನದಲ್ಲಿ ತೊಡಗಿರುವುದನ್ನು ಕಂಡ ಋಷಿಗಳೆಲ್ಲರೂ ಕೂಡಲೇ ಮುಂದುವರಿಯದೆ ಹಿಂಜರಿದು ನರ ನಾರಾಯಣ ಆಶ್ರಮದೆಡೆಗೆ ತೆರಳಿದರು ಹ್ಮ್ ಋಷಿಗಳು ಬರ್ತಾರೆ ಅಲ್ಲಿ ಶಿವ ಪಾರ್ವತಿ ಮಿಥುನದಲ್ಲಿ ತೊಡಗಿರೋದನ್ನ ತೊಡಗಿರ್ತಾರೆ ತಕ್ಷಣ ಅವರಿಗೆ ಹಿಂಜರಿಕೆ ಆಗಿ ಅವರು ಅಲ್ಲಿಂದ ವಾಪಸ್ ಹೋಗ್ಬಿಡ್ತಾರೆ ಆ ನರನಾರಾಯಣ ಋಷಿ ಕಡೆಗೆ ಆಶ್ರಮದ ಕಡೆಗೆ ಹೊಟ್ಟೋಗ್ಬಿಡ್ತಾರೆ ಅನಂತರ ತನ್ನ ನೆಲ್ ನಲ್ಲೆಯನ್ನು ಸಂತುಷ್ಟಿ ಪಡಿಸಲು ಶಿವನು ನುಡಿದನು ಈ ಕಾಡನ್ನು ಪ್ರವೇಶಿಸುವ ಯಾವ ಗಂಡಾಗಲಿ ಒಡೆಯನಾಗಿ ಹೆಣ್ಣಾಗಿ ಬದಲಿ ಬಿ ಹೆಣ್ಣಾಗಿ ಬಿಡಲಿ ಸೊ ಶಿವ ಈ ರೀತಿ ಆ ಅಹ್ ಸರಿ ಹೋಗ್ಲಿಲ್ಲ ಆ ಈ ಯಾವ್ದೋ ಒಂದು ಸನ್ನಿವೇಶದ ಈ ಗಂಡಸರು ಬಂದ್ಬಿಟ್ರು ಅಲ್ಲಿ ಅದ್ರಿಂದ ಅವ್ನು ಏನ್ ಮಾಡ್ತಾನೆ ಕಾಡನ್ನು ಯಾರು ಪ್ರವೇಶ ಮಾಡಿದ್ರು ಅವರು ಗಂಡಾಗಿದ್ರೆ ಹೆಣ್ಣಾಗ್ಬೇಕು ಅಂತ ಅವನು ಒಳವನ್ನ ಕೊಟ್ಬಿಡ್ತಾನೆ ಅಂದಿನಿಂದ ಯಾವ ಗಂಡು ಆ ಕಾಡನ್ನು ಪ್ರವೇಶಿಸಿರಲಿಲ್ಲ ಆದರೆ ಇದೀಗ ರಾಜ ಸುದ್ಯುಮ್ನನು ಹೆಣ್ಣಾಗಿ ಪರಿವರ್ತಿತನಾಗಿ ತನ್ನ ಸಹಚರ ಮಂತ್ರಿ ಜನರೊಡನೆ ಒಂದು ಕಾಡಿನಿಂದ ಇನ್ನೊಂದೆಡೆಗೆ ಅಲೆಯಲಾರಂಭಿಸಿದನು ಆ ಬದಲಾವಣೆ ಆಗ್ಬಿಡಿದೆ ಏನ್ ಮಾಡೋದು ಸುದ್ಯುಮ್ನನು ಸುಂದಿಯರ ಸುಂದರಿಯರಲ್ಲಿ ಉತ್ಕೃಷ್ಟ ಉತ್ಕೃಷ್ಟರೆನಿಸುವ ಕಂಡೊಡನೆ ಸಂಘ ಸುಖದ ಕಿಚ್ಚೆಬ್ಬಿಸುವ ಚಲುವೆಯಾಗಿ ಇತರ ಹೆಣ್ಣುಗಳೊಂದಿಗೆ ಇದ್ದ ಆ ಅದ್ಭುತವಾದ ಬಹಳ ಸುಂದರಿ ಆಗ್ಬಿಡ್ತಾನವನು ವನ ಪರಿಸರ ಆಶ್ರಮದ ಸುತ್ತಮುತ್ತ ಅಲ್ಲಲ್ಲಿ ಅಲೆಯುತ್ತಲಿದ್ದ ಆ ಸು ಸುಂದರಿಯನ್ನು ಚಂದ್ರ ಸುತ ಬುಧ ಗಮನಿಸಿದ ಕೂಡಲೇ ಅವಳೊಡ ಅವಳೊಡನೆ ಸುಖಿಸಲು ಬಯಸಿದ ಚಂದ್ರಸುತ ಚಂದ್ರನ ಮಗ ಬುಧ ಅವನು ನೋಡ್ತಾನೆ ಈ ಸುದ್ದಿಮ್ನ ಪರಿವರ್ತಿತಳಾಗಿರುವಂತಹ ಸ್ತ್ರೀ ಬಹಳ ಆಕರ್ಷಕವಾಗಿರುವಂತವಳು ಆ ಸುಂದರಿಯಾದರೂ ಚಂದ್ರನ ಮಗನಾದ ಬುಧನು ತನ್ನ ಪತಿಯಾಗಲು ಸಮ್ಮತಿಸಿದಳು ಬುಧನು ಅವಳ ಕೂಡಿ ಪಡೆದ ಮಗನೇ ಪೂರು ಪುರೂರವ ಸೊ ಇವಾಗ ಸುದ್ದಿಮ್ನ ಹೆಂಗಸಾಗಿ ಪರಿವರ್ತಿತಳಾಗಿದ್ದು ಅವಳಿಂದ ಬುಧನ ಆಕರ್ಷಿತರಾಗಿ ಆಗಿ ಅವರಿಂದ ಪುರೂರವ ಅಂತ ಒಬ್ಬ ಪುತ್ರ ಜನಿಸ್ತಾನೆ ನನಗೆ ತಿಳಿದು ಬಂದ ನಂಬಲರ್ಹವಾದ ಮೂಲಗಳ ಪ್ರಕಾರ ಸ್ತ್ರೀಯಾಗಿದ್ದ ಮನುಸುತ ಸುದ್ಯುಮ್ನ ರಾಜನು ತನ್ನ ಮನೆತನದ ಆಚಾರ್ಯರಾದ ವಸಿಷ್ಠರನ್ನು ಸ್ಮರಿಸಿದನು ಹ್ಮ್ ಸುದ್ಯುಮ್ನ ಶೋಚನೀಯ ಸ್ಥಿತಿಯನ್ನು ಮನಗಂಡ ವಸಿಷ್ಠರು ಬಹಳ ಖಿನ್ನರಾದರು ರಾಜನು ತನ್ನ ಪುರುಷತ್ವವನ್ನು ಪುನಃ ಪಡೆಯಲ ಆಶಿಸಿದ ವಸಿಷ್ಠರು ಶಂಕರನನ್ನು ಶಿವನನ್ನು ಪೂಜಿಸಲು ಆರಂಭಿಸಿದರು ಶಿವನ ಒಂದು ಹ್ಮ್ ವರದಿಂದ ಅಥವಾ ಹ್ಮ್ ಅವನ ಶಕ್ತಿಯಿಂದ ಈ ರೀತಿ ಪರಿವರ್ತಿತರಾಗಿದ್ದು ಸುದ್ಯುಮ್ನ ಹುಡುಗಿಯ ಹೆಂಗಸಾಗಿ ಆದ್ರಿಂದ ವಸಿಷ್ಠರು ಶಿವನಲ್ಲೇ ಪ್ರಾರ್ಥನೆ ಮಾಡ್ತಾರೆ ವಸಿಷ್ಠರ ನಿರ್ಥ ನಿಷ್ಠೆ ಪ್ರಾರ್ಥನೆಗೆ ಶಿವನು ಸಂತುಷ್ಟನಾದನು ವಸಿಷ್ಠರನ್ನು ಸಮಾಧಾನಗೊಳಿಸುವುದಾಗಬೇಕು ಹಾಗೆಯೇ ಹಿಂದೆ ಪಾರ್ವತಿಗೆ ನೀಡಿದ್ದ ತನ್ನ ವಚನವೂ ಉಳಿಯಲಿ ಇದನ್ನ ಇದನ್ನ ಆಲೋಚಿಸಿದ ಶಿವನು ಋಷಿ ಪುಂಗವರಿಗೆ ತಿಳಿಸಿದನು ವಸಿಷ್ಠರೇ ನಿಮ್ಮ ಶಿಷ್ಯನಾದ ಸುದ್ದಿಮ್ನನು ಒಂದು ತಿಂಗಳು ಪುರುಷನಾಗಿರಲಿ ಒಂದು ತಿಂಗಳು ಹೆಣ್ಣಾಗಿರಲಿ ಈ ರೀತಿ ಅವನು ಬಯಸಿದಂತೆ ಜಗತ್ತನ್ನು ಪಾಲಿಸಬಹುದು ಹೆಂಡತಿಗೆ ಕೊಟ್ಟಿದ್ದ ವರವನ್ನು ಕೂಡ ಉಡಿಸ್ಕೋಬೇಕು ಮತ್ತೆ ವಸಿಷ್ಠರು ಮಹಾ ಋಷಿಗಳು ಅವರಿಗೆ ಅವರ ಪ್ರಾರ್ಥನೆಯನ್ನು ಕೂಡ ಸಮ್ಮತಿಸಬೇಕು ಆದ್ರಿಂದ ಒಂದು ತಿಂಗಳು ಪುರುಷ ಒಂದು ತಿಂಗಳು ಸ್ತ್ರೀ ತನ್ನ ಗುರು ವಸಿಷ್ಠರಿಂದ ಅನುಗ್ರಹಿತನಾಗಿ ಮಹಾದೇವನ ವಚನದಂತೆ ಸುದ್ಯುಮ್ನನು ತಾನು ಬಯಸಿದ ಪುರುಷತ್ವವನ್ನು ಪ್ರತಿ ಪರ್ಯಾಯ ತಿಂಗಳಲ್ಲೂ ಪಡೆದನು ಅವನ ಪ್ರಜೆಗಳಿಗೆ ಇದರಿಂದ ಸಮಾಧಾನ ವೆನಿಸಿ ವೆನ್ ವೆನಿಸದಿದ್ದರೂ ಇದೇ ರೀತಿ ಆತನು ತನ್ನ ರಾಜ್ಯವನ್ನು ಪರಿಪಾಲಿಸಿದನು ಎ ರಾಜ ಪರೀಕ್ಷಿತನೇ ಸುದ್ಯುಮ್ನಿಗೆ ಮೂವರು ಪುತ್ರರಾದರು ಅವರೆಲ್ಲರೂ ಬಹಳ ಸಾತ್ವಿಕರು ಉತ್ಕಲ ಗಯ ವಿಮಲರೆಂಬವರೇ ಆ ಗಂಡು ಮಕ್ಕಳು ಮುಂದೆ ಅವರು ದಕ್ಷಿಣಾಪಥದ ರಾಜರಾದರು ಈ ಘಟನೆಗಳು ಸಂಭವಿಸಿದ ಅನಂತರ ರಾಜ್ಯ ಸುದ್ದುಮ್ನಿಗೆ ವಯಸ್ಸು ಸಂದು ಮುಷ್ಟರಿದಂತೆ ತನ್ನ ಕಾಲವು ಪಕ್ವ ತೆನಿಸಿತು ಆತನು ತನ್ನ ಸಾಮ್ರಾಜ್ಯವನ್ನು ಪುರೂರವನಿಗೆ ಒಪ್ಪಿಸಿ ಕಾಡಿಗೆ ತೆರಳಿದ ಸೊ ಆಮೇಲೆ ಅವನಿಗೆ ಗೊತ್ತಾಗ್ತಾ ಗೊತ್ತಾಗತ್ತೆ ಅವನ ಕಾಲ ಅಂತ್ಯವಾಗ್ತಾ ಇದೆ ಅಂತ ಅವನು ತನ್ನ ರಾಜ್ಯವನ್ನು ಪುರೂರವನಿಗೆ ಕೊಟ್ಟು ಕಾಡಿಗೆ ಹೊರಟೋಗ್ತಾನೆ ಇವಾಗ ತರುವಾಯ ವೈವಸ್ವತ ಮನುವಿನ ಪುತ್ರನಾದ ಸುದ್ಯುಮ್ನನು ವಾನಪ್ರಸ್ಥವನ್ನು ಸ್ವೀಕರಿಸಲೆಂದು ಕಾಡಿಗೆ ತೆರಳಿದನು ವೈವಸ್ವತ ಮನು ಹೆಚ್ಚು ಜನ ಪುತ್ರರನ ಪುತ್ರರನ್ನ ಅಪೇಕ್ಷಿಸಿ ಯಮುನಾ ತೀರದಲ್ಲಿ ಬಗೆ ಬಗೆಯ ಕಠೋರ ವ್ರತಗಳನ್ನು ನೂರು ವರ್ಷಗಳ ಕಾಲ ಆಚರಿಸಿದನು ಬಳಿಕ ಹೀಗೆ ಪುತ್ರಾಕಾಂಕ್ಷಿಯಾದ ಮನುವು ಭಗವಂತನೂ ದೇವೋತಮ ದೇವಾದಿ ದೇವಾದಿದೇವನೂ ಆದವನನ್ನು ಪೂಜಿಸಿ ತನ್ನಂತೆ ಇದ್ದ ಹತ್ತು ಜನ ಪುತ್ರರನ್ನು ಪಡೆದನು ಇವರೆಲ್ಲಾ ಇಕ್ಷವಾಕು ಇವರೆಲ್ಲ ಇವರಲ್ಲೆಲ್ಲಾ ಇಕ್ಷ್ವಾಕುವೆ ಹಿರಿಯನು ಆಗಲೇ ಅವರ ಹೆಸರುಗಳೆಲ್ಲ ಹೇಳಿದೆ ನಾನು ಈ ಮಕ್ಕಳಲ್ಲಿ ಆ ಪ್ರಶದ್ರನೆಂಬುವ ಪ್ರಶದ್ರ ಎಂಬುವನು ಗುರುವಿನ ಆದೇಶದ ಅನುಸಾರ ಗೋಪಾಲಕನಾಗಿ ಕಾರ್ಯಮಗ್ನಾಗಿದ್ದನು ಇಡೀ ರಾತ್ರಿ ಕೈಯಲ್ಲಿ ಖಡ್ಗ ಹಿಡಿದು ನಿಂತು ಗೋವುಗಳನ್ನು ಕಾಯುತ್ತಿದ್ದನು ಆ ಹತ್ತು ಜನ ಮಕ್ಕಳಲ್ಲಿ ಒಬ್ಬ ಇಡೀ ರಾತ್ರಿ ಕೈಯಲ್ಲಿ ಖಡ್ಗ ಹಿಡಿದು ನಿಂತು ಗೋವುಗಳನ್ನು ಕಾಯುತ್ತಿದ್ದನು ಒಂದು ದಿನ ರಾತ್ರಿ ಮಳೆಗರಿಯುತ್ತಿದ್ದಾಗ ಹುಲಿಯನ್ ಒಂದು ದಿನಗಳ ಕ ದನಗಳ ಕೊಟ್ಟಿಗೆಯನ್ನು ಪ್ರವೇಶಿಸಿತು ಮಲಗಿದ್ದ ಹಸುಗಳು ಭಯದಿಂದ ಎದ್ದು ನಿಂತು ಚೆಲ್ಲಾಪಿಲ್ಲಿಯಾಗಿ ಅತ್ತಿತ್ತ ಓಡಿದವು ಬಹು ಬಲಿಷ್ಠವಾದ ಹುಲಿಯು ಹಸುವನ್ನು ಹಿಡಿಯಲಾಗಿ ಆ ಗೋವು ದುಃಖದಿಂದಲೂ ಭಯದಿಂದಲೂ ಅರಚಿಕೊಂಡಿತು ಹಸುವಿನ ಆರ್ತ ಸ್ವರವನ್ನು ಕೇಳಿದ ಪ್ರಶದ್ರನು ಕೂಡಲೇ ಖಡ್ಗವನ್ನು ಕೈಗೆತ್ತಿಕೊಂಡು ಧ್ವನಿಯನ್ನು ಹಿಂಬಾಲಿಸಿದನು ಮೋಡಗಳು ನಕ್ಷತ್ರಗಳನ್ನು ಮು ಮುಸುಕಿತ್ತಾದ ಕಾರಣ ಹಸುವನ್ನೇ ಹುಲಿ ಎಂದು ತಪ್ಪಾಗಿ ಭಾವಿಸಿ ಹಸುವಿನ ತಲೆಯನ್ನು ರಭಸದಿಂದ ಕಡಿದು ಹಾಕಿದನು ಖಡ್ಗದ ಅಲುಗು ಹುಲಿಯ ಕಿವಿಯನ್ನು ಹರಿದಿತ್ತಾದ ಕಾರಣ ಹುಲಿಯು ತುಂಬಾ ಭೀತಿಪಟ್ಟು ರಕ್ತವನ್ನು ಸುರಿಸುತ್ತಾ ಸ್ಥಳದಿಂದ ಓಡಿ ಹೋಯಿತು ಖಡ್ಗದಿಂದ ಹುಲಿಯ ಕಿವಿ ಸ್ವಲ್ಪ ಕಟ್ಟಾಗತ್ತೆ ಸೊ ಅಲ್ಲಿಂದ ಓಡೋಗ್ಬಿಡುತ್ತೆ ಶತ್ರುವನ್ನು ಶ್ರದ್ಧಾ ಶುದ್ಧಾಂಗವಾಗಿ ನಿಗ್ರಹಿಸಿದ್ದ ಪ್ರಶದ್ರ ಪ್ರಶದ್ರನು ಬೆಳಗಿನಲ್ಲಿ ನೋಡಿದಾಗ ರಾತ್ರಿ ತಾನು ಹುಲಿ ಎಂದು ಭಾವಿಸಿ ಕೊಂದು ಹಾಕಿದ್ದುದು ಹಸುವನ್ನು ಎಂದು ತಿಳಿದು ಬಹು ಖಿನ್ನನಾದನು ಪ್ರಶದ್ರನು ತಿಳಿಯದೆ ಮಾಡಿದ ಪಾಪ ಕಾರ್ಯ ಅದಾಗಿತ್ತಾದರೂ ಅವನ ಕುಲ ಗುರುಗಳಾದ ವಸಿಷ್ಠರು ನೀನು ಮುಂದಿನ ಜನ್ಮದಲ್ಲಿ ಕ್ಷತ್ರಿಯನಾಗಿ ಹುಟ್ಟದೆ ಗೋ ಹತ್ಯೆ ಮಾಡಿರುವ ಕಾರಣ ಶೂದ್ರನಾಗಿ ಜನ್ಮವೆತ್ತು ಎಂದು ಶಪಿಸಿದರು ಅವನೇನು ತಪ್ಪು ಮಾ ಬೇಕು ಅಂತ ಮಾಡಿರಲಿಲ್ಲ ಆ ಕತ್ತಲಿನಲ್ಲಿ ತಪ್ಪಾಯ್ತು ಆದರೆ ವಸಿಷ್ಠರು ಶಾಪವನ್ನು ಕೊಡ್ತಾರೆ ವೀರನಾದ ಪ್ರಶದ್ರನು ಹೀಗೆ ಗುರುಗಳ ಶಾ ಶಾಪಕ್ಕೀಡಾದ ಬಳಿಕ ಜೋಡಿಸಿದ ಕೈಗಳಿಂದ ಶಾಪವನ್ನು ಸ್ವೀಕರಿಸಿದನು ತರುವಾಯ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಮಹಾಪ್ರಾಜ್ಞರಿಂದ ಅನುಮೋದಿಸಲಾಗಿರುವ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡನು ತರುವಾಯ ಪ್ರಶದ್ರನು ಎಲ್ಲ ಹೊಣೆಗಳಿಂದ ಬಿಡಿಸಿಕೊಂಡು ಶಾಂತ ಮನಸ್ಕನಾಗಿ ಇಂದ್ರಿಯಗಳನ್ನು ಹತೋಟಿಗೆ ತಂದುಕೊಂಡನು ಲೌಕಿಕ ವಿದ್ಯಮಾನಗಳಿಂದ ಬಾಧಿತನಾಗದೆ ಮನಸ್ಸು ಮತ್ತು ಆತ್ಮಗಳನ್ನು ಒಂದಾಗಿ ನಡೆಸಿಕೊಂಡು ನಡೆಸಿಕೊಂಡು ಹೋಗಲು ಭಗವಂತನ ಕೃಪೆಯಿಂದ ಸಿಕ್ಕಷ್ಟರಲ್ಲೇ ತೃಪ್ತಿಕೊಂಡು ಪ್ರತಿಯೊಬ್ಬರಲ್ಲೂ ಸಮಭಾವದಿಂದ ನಡೆದುಕೊಳ್ಳತೊಡಗಿದನು ಸೊ ಈ ಗುಣಗಳು ಆ ಎಲ್ಲರೂ ಬೆಳೆಸ್ಕೋಬೇಕಾಗಿರುವಂತದ್ದು ಏನ್ಮಾಡ್ತಾನವನು ಎಲ್ಲಾ ಹೊಣೆಗಳಿಂದ ಬಿಡಿಸಿಕೊಂಡು ನಾನ್ ಮುಂಚೆನೆ ಹೇಳ್ತೀನಿ ಗೃಹಸ್ಥ ಧರ್ಮದಲ್ಲಿ ಹೊಣೆಗಳಿವೆ ಅದನ್ನ ನಿರ್ವಹಿಸ್ಬೇಕು ಆಮೇಲೆ ವಾನಪ್ರಸ್ಥದಲ್ಲಿ ಹೊಣೆಗಳಿಂದ ಬಿಡಿಸ್ಕೋಬೇಕು ಶಾಂತ ಮನಸ್ಕನಾಗಿ ಶಾಂತ ಮನಸ್ಕರ ಆಗ್ಬೇಕು ಜನರು ಎಷ್ಟು ಜೀವನದಲ್ಲಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಶಾಂತ ಮನಸ್ಕರ ಆಗ್ಬೇಕು ಏನಿದೆಯೋ ಅದರಿಂದ ತೃಪ್ತಿ ಪಡ್ಬೇಕು ಇಂದ್ರಿಯಗಳನ್ನು ಹತೋಟಿಗೆ ತಂದುಕೊಂಡು ಶಾಂತ ಮನಸ್ಕರ ಆದ್ರೆ ಇಂದ್ರಿಯಗಳನ್ನ ಹತೋಟಿಗೆ ತಂದ್ಕೋಬಹುದು ಇಲ್ಲಾಂದ್ರೆ ರಜೋಗುಣದಲ್ಲೇ ಇದ್ರೆ ಅವಾಗ ಇಂದ್ರಿಯಗಳನ್ನ ಹತೋಟಿಗೆ ತಂದ್ಕೊಳಕಾಗಲ್ಲ ಲೌಕಿಕ ಮಿದ್ಯಾ ವಿದ್ಯಮಾನಗಳಿಂದ ಬಾಧಿತನಾಗದೆ ಲೌಕಿಕ ಆಗು ಹೋಗುಗಳು ಏನೋ ಆಗತ್ತೆ ಇದಾಗತ್ತೆ ಇನ್ನೊಂದಾಗತ್ತೆ ಮತ್ತೊಂದಾಗತ್ತೆ ಅದ್ ಆದ್ರಿಂದನೂ ಬಾಧಿತನಾಗದೆ ಮನಸ್ಸು ಮತ್ತು ಆತ್ಮಗಳನ್ನು ಒಂದಾಗಿ ನಡೆಸಿಕೊಂಡು ಹೋಗಲು ಭಗವಂತನ ಕೃಪೆಯಿಂದ ಸಿಕ್ ಸಿಕ್ಕಷ್ಟರಲ್ಲೇ ತೃಪ್ತಿ ಕಂಡು ಏನಿದೆಯೋ ಇದೆ ಜೀವನ ಏನ್ ಕೊಟ್ಟಿದಾನೋ ಇದೇ ಭಗವಂತನ ಕೃಪೆ ಹ್ಮ್ ಪ್ರತಿಯೊಬ್ಬರಲ್ಲೂ ಸಮಭಾವದಿಂದ ನಡೆದುಕೊಳ್ಳತೊಡಗಿದನು ಸಮಭಾವ ಯಾಕೆಂದ್ರೆ ಎಲ್ಲರಿಗೂ ಗೌರವ ಕೊಡಬೇಕು ಎಲ್ಲರ ದೇಹದಲ್ಲೂ ಭಗವಂತ ಪರಮಾತ್ಮ ನೆಲೆಸಿದ್ದಾನೆ ಲೋಕೋತ್ತರನಾದ ಪರಮಾತ್ಮನು ಭೌತಿಕ ಕಲ್ಮಶಗಳಿಂದ ಮುಕ್ತನಾದವನು ವಾಸುದೇವನು ಆದ ದೇವೋತ್ತಮ ಪರಮ ಪುರುಷನಿಗೆ ಸಂಪೂರ್ಣವಾಗಿ ಲಕ್ಷ್ಯ ಕೊಟ್ಟನು ಸೊ ಅವನು ಭೌತಿಕ ವಿಷಯಗಳಿಂದ ತನ್ನ ಗಮನವನ್ನ ಹೊರ ಎಳೆದು ಹ್ಮ್ ಭಗವಂತನ ಧ್ಯಾನದಲ್ಲಿ ಅವನು ಮಗ್ನನಾಗಿಸಿದನು ಹೀಗೆ ಪ್ರಶದ್ರನು ಶ್ರದ್ಧಾ ಶುದ್ಧ ಜ್ಞಾನದಿಂದ ಸಂತುಷ್ಟನಾಗಿ ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸು ನಿಲ್ಲಿಸಿ ಭಗವಂತನ ಭಕ್ತಿ ಸೇವೆಯನ್ನು ಸಾಧಿಸಿದನು ದೇಶಾಂತರ ಸಂಚಾರ ಮಾಡುತ್ತಾ ಲೌಕಿಕ ಚಟುವಟಿಕೆಗಳಲ್ಲಿ ಮಮತೆ ತೊರೆದು ಕಿವೋಡ ತೊರೆದು ಆ ಕಿವಿ ಕಿವುಡನೋ ಮೂಗನೋ ಕುರುಡನೋ ಎನ್ನುವಂತಿದ್ದನು ಆ ಸೊ ಎಲ್ಲದರಿಂದನ ಒಂಥರ ನಿರ್ಲಿಪ್ತರಾಗಿ ಆ ಭಗವಂತನ ಭಕ್ತಿಯಲ್ಲಿ ತೊಡಗಿಬಿಟ ಈ ಬಗೆಯ ಮನೋವೃತ್ತಿಯವನಾದ ಬಹು ಬಹುದೊಡ್ಡ ಮಹಾತ್ಮನಾದನು ಹೀಗಿರುತ್ತಾ ಕಾಡನ್ನು ಪ್ರವೇಶಿಸಿದಾಗ ಪ್ರಜ್ವಲಿಸುತ್ತಾ ಕಾಡು ಕಿಚ್ಚನ್ನು ನೋಡಿ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ತನ್ನ ದೇಹವನ್ನು ರಹಿಸಿಕೊಂಡು ಬಿಟ್ಟನು ಹೀಗೆ ಪ್ರಶದ್ರನು ಅಲೌಕಿಕವಾದ ಆಧ್ಯಾತ್ಮಿಕ ಜಗತ್ತನ್ನು ಸೇರಿದನು ಹ್ಮ್ ಬಹಿರಂಗವಾಗಿ ಯಾವುದೋ ಒಂದು ತಪ್ಪು ಮಾಡದ ಹಸುವನ್ನ ಆಕಸ್ಮಿಕವಾಗಿ ಕೊಂದ ಗುರುಗಳು ಶಾಪವನ್ನು ಕೊಡ್ತಾರೆ ಶಾಪವನ್ನ ಮನಪೂರ್ವಕವಾಗಿ ಸ್ವೀಕಾರ ಮಾಡಿ ಆ ಕಾಡಿಗೆ ಹೋಗಿ ಅವನು ಭಕ್ತಿಯನ್ನ ಮಾಡಿ ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಂಡು ಆಧ್ಯಾತ್ಮಿಕ ಜಗತ್ತನ್ನ ಸೇರ್ಬಿಡ್ತಾನೆ ಆ ಗುರುಗಳು ಶಾಪ ಕೊಟ್ಟಿದ್ದೇನು ಮುಂದಿನ ಜನ್ಮದಲ್ಲಿ ನೀನು ಶೂದ್ರ ಆಗ್ತೀಯ ಹ್ಮ್ ಆದ್ರೆ ಹ್ಮ್ ಪ್ರಶುದ್ರ ಏನ್ ಮಾಡ್ತಾನೆ ಮುಂದಿನ ಜನ್ಮದಲ್ಲಿ ಭೌತಿಕ ದೇಹವನ್ನ ಪಡ್ಕೊಂಡಿರ್ತಾನೆ ಶೂದ್ರನ ದೇಹ ಅದಕ್ಕೆ ಅವನು ಆಧ್ಯಾತ್ಮಿಕ ಭಕ್ತಿ ಸೇವೆಯಲ್ಲಿ ತೊಡಗಿ ಭೌತಿಕ ಜಗತ್ತನ್ನ ಮೀರ್ ಬಿಡ್ತಾನೆ ಆಧ್ಯಾತ್ಮಿಕ ಜಗತ್ತಿಗೆ ಹೊರಟೋಗ್ಬಿಡ್ತಾನೆ ಆದ್ರೆ ಮುಂದಿನ ಜನ್ಮದಲ್ಲಿ ಏನಾಗತ್ತೆ ಏನ್ ಅದರಿಂದ ಏನು ಪ್ರಯೋಜನ ಆಗದೆ ಹೋಯ್ತು ಅದರಿಂದ ನಾವು ತಿಳ್ಕೊಬೇಕು ನಮ್ಮ ಜೀವನದಲ್ಲಿ ಸನ್ನಿವೇಶಗಳು ಹೇಗೆ ಇರ್ಬೋದು ಅದೆಲ್ಲ ನಮ್ಮ ಹಿಂದಿನ ಕರ್ಮ ಫಲಾನುಸಾರ ಬರುತ್ತೆ ಆದ್ರೆ ಮುಖ್ಯವಾದ ವಿಷಯ ನಮ್ಮ ಭವಿಷ್ಯ ಯಾಕಂದ್ರೆ ಇವತ್ತಿನದು ನಾವು ನಿಜವಾಗ್ಲೂ ಅಷ್ಟೊಂದು ಯಾವುದನ್ನು ಬದಲಾವಣೆ ಆಗಲ್ಲ ಹೆಚ್ಚು ಕಡಿಮೆ ಎಲ್ಲ ಪೂರ್ವ ನಿರ್ಧಾರಿತವಾಗೋಗಿರುತ್ತೆ ಅದೇ ಭವಿಷ್ಯವನ್ನ ಭವಿಷ್ಯ ನಮ್ಮ ಕೈನಲ್ಲಿದೆ ಭವಿಷ್ಯವನ್ನ ಹೇಗೆ ರೂಪಿಸ್ಕೋಬೇಕು ಈ ಜನ್ಮದ ಭವಿಷ್ಯ ಅಲ್ಲ ಸಾಮಾನ್ಯವಾಗಿ ಭವಿಷ್ಯ ಅಂದ್ರೆ ಜನ ಅನ್ಕೋತಾರೆ ಇವಾಗ ಐದು ವರ್ಷ ಹತ್ತು ವರ್ಷದ ಭವಿಷ್ಯ ಅಂತ ಐದು ವರ್ಷ ಹತ್ತು ವರ್ಷದ ಈ ಜೀವನದ ಭವಿಷ್ಯವನ್ನ ನಾವೇನು ಮಾಡಕ್ಕಾಗಲ್ಲ ಅದು ಭಗವಂತನ ಕೈನಲ್ಲಿದೆ ಆ ನಿಶ್ಚಯ ಇದ್ರೆ ನಮ್ಮ ಕರ್ಮ ಫಲವನ್ನ ಬದಲಾಯಿಸ್ಬೋದು ಅದು ಯಾವಾಗ ಭಕ್ತಿಯಲ್ಲಿ ತೊಡಗಿದಾಗ ಮಾತ್ರ ಆ ಅರೆ ನಿಜವಾಗ್ಲು ನಾವು ಏನ್ ಮಾಡ್ಬೇಕು ಬುದ್ಧಿವಂತನಾದ ವ್ಯಕ್ತಿ ಮುಂದಿನ ಜನ್ಮದ ಬಗ್ಗೆ ಯೋಚನೆ ಮಾಡ್ಬೇಕು ಮುಂದಿನ ಜನ್ಮದಲ್ಲಿ ಉತ್ಕೃಷ್ಟವಾದ ಒಂದು ಗತಿಯನ್ನ ಕಂಡ್ಕೊಳ್ಳೋ ರೀತಿಯಲ್ಲಿ ಜೀವನ ನಡೆಸ್ಬೇಕು ಅಂದ್ರೆ ಭಕ್ತಿ ಸೇವೆಯ ಜೀವನವನ್ನ ನಡೆಸ್ಬೇಕು ಅವನಿಗೆ ಶಾಪವಿದ್ರೂ ಕೂಡ ಅವನು ಅದನ್ನ ನನ್ ಒಂದ್ ರೀತಿಯಲ್ಲಿ ಅದರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ಲೆ ಸರಿಯಾದ ಮಾರ್ಗದಲ್ಲಿ ತೊಡಕ್ತಾನೆ ಮುಂದಿನ ಜನ್ಮದಲ್ಲಿ ಭಗವಂತನ ಆಧ್ಯಾತ್ಮಿಕ ಜಗತ್ತಿಗೆ ಹೊಟ್ಟ ಹೊಟೋಗ್ತಾನೆ ಮನುಪುತ್ರರಲ್ಲಿ ಅತ್ಯಂತ ಕಿರಿಯವನಾಗಿದ್ದ ಕವಿ ಎನ್ನುವ ಆತನು ಇಂದ್ರಿಯ ಸುಖ ಸುಖ ಭೋಗಗಳನ್ನು ಅನುಭವಿಸಲು ಬಲದ್ ವಲ್ಲದ್ದವನಾಗಿ ತಾರುಣ್ಯಕ್ಕೆ ಕಾಲಿಡುವ ಮೊದಲೇ ರಾಜ್ಯ ಕೋಶಗಳನ್ನು ತ್ಯಜಿಸಿದನು ಸ್ನೇಹಿತರೊಂದಿಗೆ ಕಾಡಿಗೆ ಹೋಗಿ ಸ್ವಯಂ ಪ್ರಕಾಶನ ದೇವೋತ್ತಮ ಪರಮಪುರುಷನ ಹೃದಯಾಂತರ ಆಳದಿಂದ ಧ್ಯಾನಿಸುತ್ತಿದ್ದನು ಅವನು ಪರಿಪೂರ್ಣತೆಯನ್ನು ಪಡೆದಿದ್ದನು ಹೀಗೆ ಇವನು ಒಂದ್ ರೀತಿಯಲ್ಲಿ ಪರಿಪೂರ್ಣತೆ ಪಡೆದ ಇನ್ನೊಬ್ಬ ಮನುವಿನ ಪುತ್ರ ಅವನು ಮುಂಚಿಂದನೇ ಇದೆಲ್ಲದರಿಂದ ನಿರ್ಲಿಪ್ತನಾಗಿ ಅವನು ಕಾಡಿಗೆ ಹೋಗಿ ಅವನು ಪರಿಪೂರ್ಣತೆಯನ್ನು ಪಡ್ಕೊಂಡಿಡ್ತಾನೆ ಕರುಷನೆಂಬ ಹೆಸರಿನ ಇನ್ನೊಬ್ಬ ಮನುಪುತ್ರನಿಂದ ಕರೂಷರೆಂಬ ಪೀಳಿಗೆಯು ಉದಯವಾಯಿತು ಕರುಷ ಕ್ಷತ್ರಿಯರು ಉತ್ತರ ದಿಕ್ಕಿನ ರಾಜ್ಯಗಳಲ್ಲಿ ದೊರೆಗಳಾಗಿದ್ದರು ಬ್ರಾಹ್ಮ್ ಬ್ರಾಹ್ಮಣ ಸಂಸ್ಕೃತಿಯನ್ನು ರಕ್ಷಿಸುವುದರಲ್ಲಿ ಅವರು ಪ್ರಖ್ಯಾತರಾಗಿದ್ದರು ಹಾಗೆಯೇ ದೃಢವಾದ ಧರ್ಮ ಧರ್ಮಾವಲಂಬಿಗಳು ಆಗಿದ್ದರು ಸೊ ಕರುಷ ಕ್ಷತ್ರಿಯನಾಗ್ತಾನೆ ಹ್ಮ್ ಕ್ಷತ್ರಿಯ ಪೀಳಿಗೆಗೆ ಜನ್ಮವನ್ನು ಕೊಡ್ತಾನೆ ಧೃಷ್ಟನೆಂಬ ಹೆಸರಿನ ಮನುಪುತ್ರನಿಂದ ಧಾಷ್ಟ್ರರೆಂಬ ಕ್ಷತ್ರಿಯ ಕುಲವು ಹುಟ್ಟಿತು ಈ ಕುಲದ ಜನರು ಲೋಕದಲ್ಲಿ ಬ್ರಾಹ್ಮಣ ಪದವಿಗೇರಿದರು ಮುಂದೆ ನೃಗನೆಂಬ ಮನುಪುತ್ರನಿಂದ ಸುಮತಿಯು ಜನಿಸಿದನು ಸುಮತಿಯಿಂದ ಭೂತ ಜ್ಯೋತಿಯು ಭೂತ ಜ್ಯೋತಿಯಿಂದ ವಸವು ಜನ್ಮ ತಾಳಿದರು ಸೊ ಹೀಗೆ ದೃಷ್ಟ ಎಂಬ ಅವನ ಇನ್ನೊಬ್ಬ ಮಗನಿಂದ ಒಂದು ಜನಾಂಗ ಶುರುವಾಯಿತು ವಸುವಿನ ಮಗ ಪ್ರತೀಕ ಇವನ ಮಗ ಓಘವಾನ್ ಈ ಓಘವಾನನ ಪುತ್ರನ ಹೆಸರು ಕೂಡ ಓಘವಾನ್ ಎಂದೇ ಓಘವಾನನ ಮಗಳು ಓಘವತಿ ಓಕೆ ಈ ರೀತಿ ಹ್ಮ್ ಈ ಎಲ್ಲ ಮನುವಿನ ಮಕ್ಕಳ ಹೆಸರನ್ನ ಇಲ್ಲಿ ಹೇಳ್ತಾರೆ ಅದನ್ನ ನೀವು ಒಳ್ಳೇದು ಓದಿದ್ರೆ ಆದ್ರೆ ಸುಮ್ಮನೆ ನಾನು ಓದ್ತಾ ಇದ್ರೆ ಅದು ಯಾರ ಮನಸ್ಸಲ್ಲೂ ಕೂತ್ಕೊಳ್ಳೋದು ಇಲ್ಲ ಅದು ಅದರಿಂದ ನೀವು ಯಾರು ಭಾಗವತ ಇದೆಯೋ ದಯವಿಟ್ಟು ಓದಿ ಹ್ಮ್ ಸೊ ಈ ಅಧ್ಯಾಯದಲ್ಲಿ ಅಹ್ ಮನುಪುತ್ರ ರಾಜವಂಶಗಳು ಅಷ್ಟೇ ಅದೆಲ್ಲ ಅವರ ಹೆಸರುಗಳನ್ನ ಉಲ್ಲೇಖ ಮಾಡ್ತಾರೆ ಇವಾಗ ಓಕೆ ಇವಾಗ ಮುಂದಿನ ಅಧ್ಯಾಯ ಸುಕನ್ಯಾ ಚವನ ಮುನಿಗಳ ಪರಿಣಯ ಹ್ಮ್ ಸುಖಮುನಿಗಳು ಮುಂದುವರಿಸಿ ಹೇಳಿದರು ಹೇ ರಾಜನೇ ಮನುವಿನ ಮತ್ತೊಬ್ಬ ಪುತ್ರನಾದ ಶರ್ಯಾ ಶರ್ಯಾತಿಯು ವೇದ ಜ್ಞಾನ ಸಂಪನ್ನನಾದ ಪ್ರಭುವಾಗಿದ್ದನು ಅಂಗೀರನ ವಂಶಸ್ಥರು ನೆರವೇರಿಸುತ್ತಿದ್ದ ಯಜ್ಞದ ಎರಡನೆಯ ದಿನದಂದು ನಡೆಯಬೇಕಿದ್ದ ಕರ್ಮಾಚರಣೆಗಳನ್ನು ಕುರಿತು ಶರ್ಯಾತಿಯು ಆದೇಶಗಳನ್ನು ನೀಡಿದನು ಹ್ಮ್ ವೇದಜ್ಞಾನ ಸಂಪನ್ನನಾದ ಅವನು ಹ್ಮ್ ಸಂಪನ್ನನಾದ ಸೊ ಇಲ್ಲಿ ಅಂಗೀರನ ವಂಶಸ್ಥರು ನೆರವೇರಿಸುತ್ತಿದ್ದ ಒಂದು ಯಜ್ಞದಲ್ಲಿ ಅವನು ಮೇಲ್ವಿಚಾರಕನಾಗಿದ್ದ ಸರಿ ಶರ್ಯಾತಿಗೆ ಸುಕನ್ಯಾ ಎಂಬ ಚೆಲುವೆಯೂ ಕಮಲನೇತ್ರೆಯೂ ಆದ ಮಗಳಿದ್ದಳು ಅವಳೊಂದಿಗೆ ಚವನ ಮುನಿಗಳ ಆಶ್ರಮವನ್ನು ನೋಡಲು ಶರ್ಯಾತಿಯು ಹೋದನು ಸುಖನ್ಯೆಯು ಗೆಳತಿಯರೊಂದಿಗೆ ವನ ವೃಕ್ಷಗಳಲ್ಲಿ ವಿವಿಧ ಬಗೆಯ ಫಲಗಳನ್ನು ಶೇಖರಿಸುತ್ತಿದ್ದಾಗ ಏರೆ ಹುಳುವಿನ ಗೂಡೊಂದರಲ್ಲಿ ಜ್ಯೋತಿ ಮಂಡಲದಂತೆ ಪ್ರಕಾಶಿಸುತ್ತಿದ್ದ ಎರಡು ವಸ್ತುಗಳನ್ನು ಕಂಡಳು ಸೊ ಶರ್ಯಾತಿಯ ಮಗಳು ಸುಕನ್ಯಾ ಅವಳು ತನ್ನ ಗೆಳತಿಯರೊಡನೆ ಕಾಡಿನಲ್ಲಿ ಹಣ್ಣುಗಳನ್ನ ಸಂಗ್ರಹ ಮಾಡಕ್ ಹೋಗ್ತಾಳೆ ಅಲ್ಲಿ ಒಂದು ಹುತ್ತ ಇರುತ್ತೆ ಹುತ್ತದಲ್ಲಿ ಏನೋ ಪ್ರಜ್ವಲಿಸುತ್ತಿದ್ದ ಏನೋ ವಸ್ತು ಕಾಣುತ್ತೆ ಅವಳಿಗೆ ದೈವ ಪ್ರೇರಿತವಾಗಿ ಎನ್ನುವ ಹಾಗೆ ಆ ಬಾಲೆಯು ತಿಳಿಗೇಡಿತನದಿಂದ ಮಿಂಚುತ್ತಿದ್ದ ಆ ವಸ್ತುಗಳನ್ನು ಮುಳ್ಳಿನಿಂದ ತಿವಿದಳು ಏನೋ ಹೊಳಪಾಗಿ ಕಾಣ್ತಾ ಇದೆ ಅನ್ಬಿಟ್ಟು ಅವಳು ಏನ್ಮಾಡ್ತಾಳೆ ಮಾಡ್ತಾಳೆ ಚೂಪಾದ ವಸ್ತುವಿನಿಂದ ಆ ಮುಳ್ಳಿನಿಂದ ತಿವಿತಾಳೆ ಅದನ್ನ ಹಾಗೆ ಚುಚ್ಚಿದ ಕೂಡಲೇ ಆ ವಸ್ತುಗಳಿಂದ ರಕ್ತಸ್ರಾವ ತೊಡಗಿತ್ತು ಭಾವ ರಕ್ತಸ್ರಾವ ಭಾಗ ತೊಡಗಿತು ರಕ್ತ ಇಷ್ಟಾದ ಬಳಿಕ ಶರ್ಯಾತಿಯ ಪರಿಜನರ ಮೂಲ ಮಲಮೂತ್ರ ವಿಸರ್ಜನೆಗಳಿಗೆ ಅಡಚಣೆಯುಂಟಾಯಿತು ಸೊ ಶರಾತಿ ಅವಳು ಆ ರೀತಿ ಆದ ತಕ್ಷಣ ಶರ್ಯಾತಿಯ ಎಲ್ಲಾ ಜೊತೆಗೆ ಬಂದಿದ್ದವರು ಎಲ್ಲರ ಮಲ ಮೂತ್ರ ವಿಸರ್ಜನೆ ನಿಂತೋಯ್ತು ಇದನ್ನ ಅರಿತ ಶರ್ಯಾತಿಯು ಚಕಿತನಾಗಿ ಸಂಗತಿ ಏನೆಂದು ಪರಿಜನರನ್ನು ವಿಚಾರಿಸಿದನು ಇದೇನು ಆಶ್ಚರ್ಯ ನಮ್ಮೆಲ್ಲರಲ್ಲ ನಮ್ ನಮ್ ನಮ್ಮವರಲ್ಲೊಬ್ಬರು ಭೃಗು ಪುತ್ರನಾದ ಚವನ ಮುನಿಗೆ ಕೇಡೆನಸಿ ಎಸಲ್ ಕೇಡೆ ಕೇಡೆನಿಸಲು ಪ್ರಯತ್ನಿಸಿರುವರಲ್ಲ ಸೊ ಗೊತ್ತಾಗತ್ತೆ ಆ ಚವನ ಮುನಿಗೆ ಯಾರೋ ಏನೋ ತಪ್ಪು ಮಾಡಿದ್ದಾರೆ ಆ ಈ ಆಶ್ರಮವನ್ನು ಅಪವಿತ್ರಗೊಳಿಸಿರುವುದು ನಿಶ್ಚಯವೆಂದು ತೋರುತ್ತಿದೆ ಸೊ ನಮ್ಮಲ್ಲಿ ಯಾರೋ ಒಬ್ರು ಈ ಒಂದು ವನ ಈ ಒಂದು ಆಶ್ರಮವನ್ನು ಅಪವಿತ್ರಗೊಳಿಸಿದ್ದಾರೆ ಅದಕ್ಕೆ ಈ ರೀತಿ ತೊಂದರೆ ಉಂಟಾಗಿದೆ ಬಹುವಾಗಿ ಭೀತಳಾದ ಸುಕನ್ಯೆಯು ತಂದೆಗೆ ಹೇಳಿದಳು ನಾನು ತಪ್ಪಗಿಸ್ ತಪ್ಪೆಸಿ ಎಸಗಿರುವೆನು ತಿಳಿವು ಸಾಲದೆ ಹೊಳೆಯುತ್ತಿದ್ದ ಎರಡು ವಸ್ತುಗಳನ್ನು ನಾನು ಮುಳ್ಳಿನಿಂದ ತಿವಿದುಬಿಟ್ಟೆನು ಮಗಳು ಹೇಳಿದ್ದನ್ನು ಕೇಳಿದ ಶರ್ಯಾತಿ ರಾಜನು ಅತೀವವಾಗಿ ಭಯಭೀತನಾದನು ಮ ಮಣ್ಣು ಹುಳುವಿನ ಗೂಡಿನಲ್ಲಿ ಕುಳಿತಿದ್ದವನು ಚವನ ಮುನಿಯೇ ಆಗಿದ್ದುದರಿಂದ ಅವನನ್ನು ಸಮಾಧಾನಗೊಳಿಸಲು ನಾನಾ ರೀತಿಗಳಲ್ಲಿ ಪ್ರಯತ್ನಿಸಿದನು ಸಾದಲ್ಲಿ ಕೂತಿದ್ದು ಚವನ ಮುನಿ ಅವನ ಕಣ್ಣುಗಳನ್ನ ತಿಳಿದ್ಬಿಟ್ಟಿದ್ದಾಳೆ ಹ ಇವಡು ಸುಖನ್ಯಾ ಆದ್ರಿಂದ ಅವನಿಗೆ ಬಹಳ ಭಯವಾಗತ್ತೆ ಅವನನ್ನ ಚವನ ಮುನಿಯನ್ನ ಸಮಾಧಾನಗೊಳಿಸ್ ಹೋಗ್ತಾನೆ ಸರಿಯಾತಿ ಸರಿಯಾತಿ ರಾಜನು ಆಲೋಚಿಸಿ ನೋಡಲಾಗಿ ಆ ಚವನ ಮುನಿಯ ಉದ್ದೇಶವೇನೆಂಬುದು ಅರ್ಥವಾಯಿತು ತನ್ನ ಮಗಳನ್ನು ಮನುಗೆ ದಾನ ರೂಪದಲ್ಲಿ ಕೊಟ್ಟನು ಬಹು ಕಷ್ಟಪಟ್ಟು ವಿಪತ್ತಿನಿಂದ ಪಾರಾಗಿ ಚವನ ಮುನಿಯ ಅಪ್ಪಣೆ ಪಡೆದು ಅರಮನೆಗೆ ಮರಳಿದನು ಸೊ ಅವನಿಗೆ ಅವನು ಒಂದು ಉಪಾಯವನ್ನ ಯೋಚನೆ ಮಾಡ್ತಾನೆ ಮಗಳನ್ನ ಚವನಮುನಿಗೆ ಮದುವೆ ಆಗಿ ಮದುವೆ ಮದ್ವೆ ಮಾಡಿಸಿ ಕೊಟ್ಬಿಡ್ತಾನೆ ಯಾಕಂದ್ರೆ ಇಲ್ಲಾಂದ್ರೆ ಅವನು ಚವನಮುನಿ ಶಾಪವನ್ನ ಕೊಡ್ತಾನೆ ಅಂತ ಅವನಿಗೆ ಭಯ ಇತ್ತು ಸೊ ಮಗಳನ್ನ ದಾನ ಮಾಡ್ಬಿಡ್ತಾನೆ ಚವನಮುನಿಯು ಬಹು ಮಂಗೋ ಮುಂಗೋಪಿ ಆಗಿದ್ದನು ಬಹಳ ಕೋಪ ಇಂತಹವನು ಸುಕನ್ಯೆಗೆ ಗಂಡನಾಗಿ ದೊರೆತಿದ್ದರಿಂದ ಅವಳು ಅವನ ಮನೋ ಮನೋಗತಕ್ಕನುಗುಣವಾಗಿ ನಡೆದುಕೊಂಡಳು ಅವನ ಮನಸ್ಸನ್ನರಿತು ಗಾಬರಿಗೊಳ್ಳದೆ ಸೇವೆ ಮಾಡಿದಳು ಸೊ ಇದು ಬಹಳ ಇಲ್ಲಿ ಆ ಸುಕನ್ಯೆಗೆ ಅವನ ಅವಳ ತನ್ನ ಪತಿ ಯಾವ ರೀತಿ ಅನ್ನೋದು ಗೊತ್ತಾಯ್ತು ಓ ಇವನಿಗೆ ಏನ್ ಮಾತಾಡಿದ್ರು ಇವನಿಗೆ ಸ್ವಲ್ಪ ಮುಂಗೋಪ ಇದೆ ಅದರಿಂದ ಬಹಳ ಜಾಗರೂಕತೆಯಿಂದ ಇರಬೇಕು ಅಂತ ಅವನು ಅವಳು ಅದನ್ನ ಸ್ವೀಕಾರ ಮಾಡ್ತಾಳೆ ಯಾಕಂದ್ರೆ ಮದ್ವೆ ಆಯ್ತಲ್ಲ ಮದ್ವೆ ಆದ್ಮೇಲೆ ಈಗಿನ ಈಗಿನ ಕಾಲದ ಗಂಡ ತುಂಬಾ ಕೋಪಿಷ್ಟ ಸೊ ನಾನು ಡೇವರ್ಸ್ ತಗೊಂಡ್ಬಿಡ್ತೀನಿ ಅದೆಲ್ಲ ಹಿಂದಿನ ಕಾಲದಲ್ಲಿ ಯಾರು ಆ ರೀತಿ ಯೋಚನೆ ಮಾಡ್ತಾ ಇರಲಿಲ್ಲ ಏನಂದ್ರೆ ಇದು ವಿಧಿ ಲಿಖಿತ ನನಗಿಂತಹ ಪತಿ ಸಿಗ್ಬೇಕಾಗಿತ್ತು ಸಿಕ್ಕಿದಾನೆ ಆ ಜೀವನ ಮುಂದುವರ್ಸ್ಕೊಂಡು ಹೋಗೋದು ನನ್ನ ಕರ್ತವ್ಯ ಹ್ಮ್ ಮತ್ತೆ ಸಾಮಾನ್ಯವಾಗಿ ಪತ್ನಿಯರು ಅಹ್ ಇದೆಲ್ಲವನ್ನ ಬಿಡ್ತಾ ಇದ್ರು ಅದಕ್ಕೆ ಅಷ್ಟೊಂದು ಕಿರಿಕಿರಿ ಆಗ್ತಾ ಇರ್ಲಿಲ್ಲ ಕುಟುಂಬದಲ್ಲಿ ಈಗಿನ ಕಾಲದಲ್ಲಿ ಹೆಂಗಸರಿಗೆ ತಾಳ್ಮೆ ಕಡಿಮೆ ಆಗಿರೋದ್ರಿಂದ ಬಹಳ ಹೆಚ್ಚು ಸಮಾಜದಲ್ಲಿ ಕಷ್ಟ ಪುರುಷರು ಮೊದಲಿಂದಾನೇ ಈ ರೀತಿ ಏನಾದ್ರು ಇದ್ದೇ ಇರುತ್ತೆ ಏನೋ ಒಂದು ಆ ಹ್ಮ್ ಪುರುಷರಲ್ಲಿ ಏನೂ ಬದಲಾವಣೆ ಇಲ್ಲ ಹೆಂಗಸರಲ್ಲಿ ಬದಲಾವಣೆ ಆಗಿದೆ ಕಲಿಯುಗದಲ್ಲಿ ವಿಶೇಷವಾಗಿ ಸ್ತ್ರೀಯರು ಮುಂಚೆ ಬಹಳ ತಾಳ್ಮೆಯಿಂದ ಇರೋರು ಆ ಎಲ್ಲವನ್ನೂ ಸ್ವೀಕಾರ ಮಾಡ್ಕೊಂಡು ಎಲ್ಲವನ್ನೂ ತಿಳ್ಕೊಂಡು ಸರಿಯಾಗಿ ಎಲ್ಲವನ್ನು ನಡೆಸ್ತಾ ಇದ್ರು ಈಗಿನ ಕಾಲದಲ್ಲಿ ಯಾರಿಗೂ ಪೇಶನ್ಸ್ ಇಲ್ಲ ಯಾಕಂದ್ರೆ ಎಲ್ಲರೂ ಕೆಲಸ ಮಾಡೋರು ಕೆಲಸ ಮಾಡೋರಿಗೆ ತಾಳ್ಮೆಯಲ್ಲಿರುತ್ತೆ ಪಾಪ ಅವ್ರಿಗೆ ಆ ಕಡೆಯಿಂದ ಕೆಲಸದ ಒತ್ತಡ ಈ ಕಡೆ ಇನ್ನೊಂದು ಮನೆ ಪ್ರೆಷರು ಅದು ಇದು ಸೊ ಅವ್ರು ಏನ್ ಮಾಡ್ತಾರೆ ಯಾವ್ದು ಸುಲಭ ಮಾರ್ಗ ಅನ್ನೋ ಅದನ್ನ ಅಂದ್ರೆ ಎಲ್ಲದ್ರಿಂದ ತಪ್ಪಿಸ್ಕೊಂಡು ಹೋಗೋದು ಸುಲಭ ಮಾರ್ಗ ಅಂತ ಅವ್ರ ಪ್ರಕಾರ ಸೊ ಅದಕ್ಕೆ ಸಮಾಜವನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದಿಕ್ಕೆ ಇರೋದು ಅದು ಇರೋದು ಸ್ತ್ರೀಯರ ಕೈಯಲ್ಲಿ ಹಿಂದಿನ ಕಾಲದಲ್ಲಿ ಇದೆಲ್ಲ ಸೊ ಅವನಿಗೆ ಸುಖನೇ ಗೊತ್ತಾಯ್ತು ಓಕೆ ಯಾವ ರೀತಿ ನಾನು ನನ್ನ ಗಂಡನನ್ನ ಆ ಅವನ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಸೊ ಅವಳಿಗೆ ಗಾಬರಿಗೊಳ್ಳಲಿಲ್ಲ ಅಯ್ಯಯ್ಯಪ್ಪ ಇದೇನಪ್ಪ ಇದು ಜೀವನ ಪುರಿ ಪೂರ್ತಿ ಇವನ್ ಇಷ್ಟು ಕೋಪ ಕೋಪಿಷ್ಟು ನನ್ಗೆ ಜೀವನ ಇಲ್ಲ ಇಡ್ಕೊಂಡು ಅದ್ರ ಪ್ರಕಾರ ಅವಳು ಎಲ್ಲವನ್ನ ನಡ್ಸ್ಕೊಂಡು ಹೋಗ್ ಶುರು ಮಾಡಲು ತರುವಾಯ ಕೆಲಕಾಲ ಕಳೆದ ಮೇಲೆ ದೇವಲೋಕದ ವೈದ್ಯರಾದ ಅಶ್ವಿನಿ ಕುಮಾರ ಚವನ ಚವನಮುನಿಯ ಆಶ್ರಮಕ್ಕೆ ಬಂದರು ಚವನ ಮುನಿಯು ಅವರಿಗೆ ಗೌರವ ಪೂರ್ವಕವಾಗಿ ನಮಿಸಿ ತನಗೆ ಯೌವನವನ್ನು ನೀಡಬೇಕೆಂದು ಭಿನ್ನಿಸಿಕೊಂಡನು ಬಿನ್ನವಿಸಿಕೊಂಡನು ಆ ಅಶ್ವಿನಿ ಕುಮಾರರು ಯೌವನವನ್ನು ಕೊಡಬಲ್ಲರು ಆಗಿದ್ದರು ಅಶ್ವಿನಿ ಕುಮಾರರಿಗೆ ಇವೆಲ್ಲ ದೇವತೆಗಳು ಶಕ್ತಿ ಇತ್ತು ಮುನಿಗಳು ಹೇಳಿದ್ರು ಯಜ್ಞ ಕಾಲದಲ್ಲಿ ಸೋಮಪಾನ ಮಾಡಲು ನೀವು ಅನರ್ಹರಾದರೂ ಅದರ ಒಂದು ಕೊಡದಷ್ಟನ್ನು ನಿಮಗೆ ಕೊಡುವ ವಚನವನ್ನು ನೀಡುತ್ತೇನೆ ಮುನಿ ಅವ್ರಿಗೆ ಹೇಳ್ತಾರೆ ನಿಮಗೆ ಅವರು ಡಾಕ್ಟರ್ಗಳು ಆ ದೇವತೆಗಳಲ್ಲಿ ಸೋಮ ಸೋಮಪಾನ ಮಾಡಲು ಅವರಿಗೆ ಯೋಗ್ಯತೆ ಇಲ್ಲ ಯಜ್ಞ ಕಾಲದಲ್ಲಿ ಬೇರೆ ದೇವತೆಗಳಿಗೆಲ್ಲ ಇದೆ ಸೊ ನೀವು ಅನರ್ಹರು ಆದ್ರೆ ನಾನು ನಿಮಗೆ ಆ ಒಂದು ಕೊಡವಷ್ಟು ನಾನು ನಿಮಗೆ ಕೊಡ್ತೀನಿ ಆ ಕರುಣೆ ಇಟ್ಟು ನನಗೆ ದೇಹ ಸೌಂದರ್ಯವನ್ನು ಯೌವನವನ್ನು ನೀಡಿರಿ ಇವು ತರುಣ ಸ್ತ್ರೀಯರನ್ನು ಆಕರ್ಷಿಸುವು ಯಾಕಂದ್ರೆ ಸುಕನ್ಯೆ ತರುಣ ಸ್ತ್ರೀಯಾಗಿದ್ಲು ಇವರು ವಯಸ್ಸಾಗಿತ್ತು ಇವ್ರಿಗೆ ಸೊ ಅದಕ್ಕೆ ಅವ್ರು ಕೇಳ್ತಾರೆ ನನಗೆ ಆ ಯೌವನ ದೇಹವನ್ನು ಕೊಡಿ ಅಂತ ಮಹಾ ವೈದ್ಯ ವೈದ್ಯರುಗಳಾದ ಅಶ್ವಿನಿ ಕುಮಾರರು ಚವನ ಮುನಿಯ ಸೂಚನೆಯನ್ನು ಬಹು ಸಂತೋಷದಿಂದ ಒಪ್ಪಿಕೊಂಡರು ಈ ಬ್ರಾಹ್ಮಣಿಗೆ ಹೀಗೆಂದು ಹೇಳಿದರು ಸುಮ್ಮನೆ ಸುಮ್ಮನೆ ಯಶಸ್ವಿ ಜೀವನದ ಈ ಸ್ವರೂಪ ಸರೋವರಕ್ಕೆ ಜಿಗಿರಿ ಓಕೆ ಯಶಸ್ವಿ ಜೀವನದ ಈ ಸರೋವರಕ್ಕೆ ಸರೋವರದಲ್ಲಿ ಸ್ನಾನ ಮಾಡಿದವರ ಇಷ್ಟಾರ್ಥಗಳು ನೆರವೇರುತ್ತವೆ ಸೊ ಒಂದು ಯಾವುದೋ ಒಂದು ಸರೋವರ ಇರುತ್ತೆ ಅವ್ರು ಹೇಳ್ತಾರೆ ಅಶ್ವಿನಿ ಕುಮಾರ್ ಅವರು ಸರಿ ಒಳ್ಳೆ ನಿಮ್ಮ ಪ್ರಸ್ತಾವನೆ ಚೆನ್ನಾಗಿದೆ ನೀವು ಈ ಒಂದು ಸರೋವರದೊಳಗೆ ಜಿಗಿರಿ ನಿಮ್ಮ ಆಸೆ ಪೂರೈಸ ಪೂರ್ವ ಪೂರೈಸಲ್ಪಡತ್ತೆ ಹೀಗೆ ಹೇಳಿದ ಅಶ್ವಿನಿ ಕುಮಾರರು ವೃದ್ಧನು ಹ್ಮ್ ವ್ಯಾಧಿಗ್ರಸ್ತನು ವಿಕಲಾಂಗನು ಮಿಕಿಲಾಂಗ್ ಮಿಖಲಾ ವಿಕಲಾಂಗನು ಆ ಬಿಳಿಗೂದಿಲಿಂದ ಅವನು ಚರ್ಮವು ಸುಟ್ಟು ಗಟ್ಟಿ ರಕ್ತ ನಾಳುಗಳು ಮೈಯಲ್ಲೆಲ್ಲ ಎದ್ದು ಕಾಣುತ್ತಿದ್ದವನು ಆದ ಚವನ ಮುನಿಯನ್ನು ಹಿಡಿದುಕೊಂಡರು ಮೂವರು ಸರೋವರ ಕಿಳಿದರು ಸೊ ವಯಸ್ಸಾಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮೂರು ಜನನು ಸರೋವರ ಕಿಳಿತಾರೆ ತರುವಾಯ ಕಮಲ ಪುಷ್ಪ ಮಾಲಾ ಮಾಲಾ ಮಾಲಾಧರರಾಗಿ ಕಮಲ ಕುಂಡಲಗಳನ್ನು ಧರಿಸಿ ಶ್ರೇಷ್ಠ ವಸ್ತ್ರಭೂಷಣಗಳಿಂದ ಶೋಭಿತರಾಗಿದ್ದು ಸುಂದರವಾದ ದೇಹ ಲಕ್ಷಣಗಳನ್ನು ಹೊಂದಿದ್ದ ಮೂವರು ಪುರುಷರು ಸರೋವರದಿಂದ ಹೊರಹೊಮ್ಮಿದರು ಆ ಮೂವರು ಸಮಾನ ರೀತಿಯ ಮನೋಹರ ಪುರುಷರಾಗಿದ್ದರು ಸೊ ಅವರಿಬ್ರು ಪ್ರವೇಶ ಮಾಡಿದ್ರು ಅಶ್ವಿನಿ ಕುಮಾರರು ಸೊ ಎಲ್ಲರೂ ಮೂರರು ಜನನು ಒಂದ್ ರೀತಿಯಲ್ಲಿ ರೂಪ ಬದಲಾವಣೆ ಆಯ್ತೇನೋ ಖಂಡಿತವಾಗಿಯೂ ಚವನ ಮುನಿದಾಯ್ತು ಆ ಮೂವರು ಒಂದೇ ರೂಪ ರೂಪಿನವರಾಗಿದ್ದು ಒಂದೇ ರೂಪಿನವರಾಗಿದ್ದು ಸೌಂದರ್ಯವತಿಯು ಸುಶೀಲೆಯೂ ಆದ ಸುಕನ್ಯೆಯು ಆ ಅಶ್ವಿನಿ ಕುಮಾರರಿಂದ ತನ್ನ ಗಂಡನನ್ನು ಬೇರ್ಪಡಿಸಲಾಗಲಿಲ್ಲ ಮೂರ್ ಜನನು ಒಂದೇ ತರ ಕಾಣ್ತಾ ಇದಾರೆ ಸುಖನ್ಯಾಗ ಗೊತ್ತಾಗಲ್ಲ ಇದ್ಯಾರಿದು ನನ್ನ ಗಂಡ ಇಲ್ಲಿ ತನ್ನ ನಿಜವಾದ ಗಂಡನಾರೆಂದು ಗುರುತಿಸಲಾಗದೆ ಅಶ್ವಿನಿ ಕುಮಾರರನ್ನು ಆಶ್ರಯಿಸಿದಳು ಸುಕನ್ಯೆ ಪಾತಿಪ್ರತ್ಯವನ್ನು ನಿಷ್ಠೆಯನ್ನು ಕಂಡವರಾದ ಸುಕನ್ಯೆಯ ಪಾತಿವ್ರತ್ಯವನ್ನು ನಿಷ್ಠೆಯನ್ನು ಕಂಡವರಾದ ಅಶ್ವಿನಿ ಕುಮಾರರು ಬಹು ಸಂತೋಷಗೊಂಡರು ಹಾಗಾಗಿ ಅವರು ಸುಕನ್ಯೆಗೆ ಅವಳ ಗಂಡನಾದ ಚವನ ಮುನಿಯನ್ನು ತೋರಿಸಿದರು ಬಳಿಕ ಮುನಿಯ ಅಪ್ಪಣೆ ಪಡೆದು ಸ್ವರ್ಗೀಯ ಗೃಹಲೋಕಕ್ಕೆ ವಿಮಾನದಲ್ಲಿ ತೆರಳಿದರು ತರುವಾಯ ಶರ್ಯಾತಿ ರಾಜನು ಯಜ್ಞವೊಂದನ್ನು ಆಚರಿಸಲು ಅಪೇಕ್ಷೆ ಪಟ್ಟು ಚವನ ಮುನಿಗಳ ಆಶ್ರಮಕ್ಕೆ ಹೋದನು ಅಲ್ಲಿ ತನ್ನ ಮಗಳ ಮಗ್ಗಲಿನಲ್ಲಿ ಭಾಸ್ಕರನಂತೆ ಪ್ರಕಾಶಮಾನವಾಗಿದ್ದ ಸುಂದರನಾದ ಯುವಕನೊಬ್ಬನಿರುವುದನ್ನು ಕಂಡನು ಸರಿಯಾತಿ ತಂದೆ ಬರ್ತಾನೆ ಯಾವುದು ಯಜ್ಞವನ್ನ ಮಾಡ್ಬೇಕು ಅಂತ ಆದ್ರೆ ಅಲ್ಲಿ ವಯಸ್ಸಾಗಿದ್ದ ಚವನ ಮುನಿಯ ಜಾಗದಲ್ಲಿ ಯಾರೋ ಒಬ್ಬ ಯುವಕನಿರ್ತಾನೆ ಈ ತನ್ನ ಮಗಳಿಂದ ಮಗಳಿಂದ ನಮಸ್ಕಾರಗಳನ್ನು ಸ್ವೀಕರಿಸಿದ್ದಾದ ಬಳಿಕ ಶರಿಯಾತಿ ರಾಜನು ಅವಳಿಗೆ ಆಶೀರ್ವಾದ ವಚಗಳನ್ನು ಹೇಳಲಿಲ್ಲ ಇದಕ್ಕೆ ಬದಲಾಗಿ ತುಂಬಾ ಮನನೊಂದವನಂತೆ ಕಂಡುಬಂದು ಹೀಗೆಂದು ಹೇಳಿದನು ಹೇ ಅಪರಿಶುದ್ಧಳಾದ ಬಾಲೆಯೇ ನೀನೇನು ಮಾಡಬೇಕೆಂದು ಬಯಸಿದ್ದೀಯ ಹೇಳು ಸರ್ವಜನ ಸನ್ಮಾನಿತನಾದ ಬಹು ಗೌರವಾನ್ವಿತನಾದ ಗಂಡನಿಗೆ ನೀನು ದ್ರೋಹ ಬಗೆದಿರುವೆ ವೃದ್ಧನೂ ವ್ರಾ ವ್ಯಾಧಿ ಪೀಡಿತನೂ ಆಗಿ ಆಕರ್ಷವಾಗಿ ಕಾಣುತ್ತಿರಲಿಲ್ಲವೆಂದು ನೀನು ಅವನನ್ನು ತೊರೆದು ನಿನ್ನ ಬಗಲಲ್ಲಿನ ದಾರಿ ಹೋಕ ತಿರುಕ ನಿಂತಿರುವ ಈ ಯುವಕನನ್ನು ಗಂಡನೆಂದು ಒಪ್ಪಿಕೊಂಡಿರುವೆ ಏ ನನ್ನ ಪುತ್ರಿಯೇ ಗೌರವಾನ್ವಿತ ಕುಟುಂಬದಲ್ಲಿ ಜನಿಸಿ ನಿನ್ನ ಪ್ರಜ್ಞೆಯನ್ನು ಈ ಕುರಿ ಈ ರೀತಿ ಕೆಳಮಟ್ಟಕ್ಕೆ ಇರಿಸಿಕೊಂಡದ್ದು ಹೇಗೆ ಲಜ್ಜೆ ಇಲ್ಲದೆ ಉಪಪತಿಯನ್ನು ಇರಿಸಿಕೊಂಡಿದ್ದೀಯಲ್ಲ ಅದು ಹೇಗೆ ಹೀಗೆ ಮಾಡಿರುವ ನೀನು ನಿನ್ನ ತಂದೆಯ ಹಾಗೂ ಗಂಡನ ವಂಶದವರನ್ನು ಘೋರವಾದ ದುಸ್ಥಿತಿಗೆ ತಳ್ಳಿಲುವೆ ತನ್ನ ಪಾತಿವೃತ್ಯದ ಬಗೆಗೆ ಬಹು ಹೆಮ್ಮೆಯುಳ್ಳವಳಾಗಿದ್ದ ಸುಕನ್ಯೆಯು ತಂದೆಯಾಡಿದ ನಿಂದೆ ಮಾತುಗಳನ್ನು ಕೇಳಿ ಮಂದ ಸ್ಮಿತಳಾದಳು ನಗ್ತಾಳೆ ನಸು ನಗುತ್ತಾ ಅವಳು ಹೀಗೆ ಹೇಳಿದಳು ಪ್ರಿಯ ತಂದೆಯೇ ನನ್ನ ಮಗಲಲ್ಲಿರುವ ತರುಣನು ನಿನ್ನ ಸ್ವಂತ ಅಳಿಯನಾದ ಭೃಗುವಂಶ ಸಂಜಾತ ಮಹರ್ಷಿ ಚವನ ತನ್ನ ಪತಿಯು ಸುಂದರವಾದ ತರುಣನ ದೇಹವನ್ನು ಪಡೆದದ್ದು ಹೇಗೆಂಬುದನ್ನು ಸುಕನ್ಯೆಯು ವಿವರಿಸಿದಳು ಇದನ್ನು ಕೇಳಿದ ಶರ್ಯಾತಿ ರಾಜನು ಬಹಳವಾಗಿ ವಿಸ್ಮಯಪಟ್ಟನು ಸಂತೋಷದಿಂದ ತನ್ನ ಪ್ರೀತಿಯ ಕುಮಾರಿಯನ್ನು ಆಲಂಗಿಸಿಕೊಂಡನು ಶರಾತಿ ರಾಜನು ಸೋಮ ಯಜ್ಞ ಮಾಡುವಂತೆ ಸಮರ್ಥನಾಗಲು ಚವನ ಮುನಿಯು ತನ್ನ ಸ್ವಂತ ಶಕ್ತಿಯನ್ನು ವಿನಿಯೋಗಿಸಿದನು ಸೋಮ ರಸಪಾನ ಮಾಡಲು ಅಶ್ವಿನಿ ಕುಮಾರರು ಅನರ್ಹರಾಗಿದ್ದರೂ ಕೂಡ ಮುನಿ ಅವರಿಗೆ ಒಂದು ಪೂರ್ಣ ಕುಂಭವನ್ನು ಸೋ ಕುಂಭ ರಸವನ್ನು ನೀಡಿದನು ಇಂದ್ರ ರಾಜನು ಉದ್ವೇಗಗೊಂಡು ಸಿಟ್ಟಿಗೆದ್ದನು ಅವನಿಗೆ ಚವನ ಮುನಿಯನ್ನು ಕೊಲ್ಲುವ ಮನಸ್ಸಾಯಿತು ಯಾಕಂದ್ರೆ ಇವರಿಬ್ಬರಿಗೆ ಆ ಸೋಮರಸ ಕೊಡದಕ್ಕೆ ಕುಡಿಯೋದಕ್ಕೆ ಅವರಿಗೆ ಯೋಗ್ಯತೆ ಇರಲಿಲ್ಲ ಆದ್ರೆ ಆ ಚವನ ಮುನಿ ಆ ರೀತಿ ಅವರಿಗೆ ಕೊಡ್ತಾನೆ ಸೊ ಇಂದ್ ಇಂದ್ರನಿಗೆ ಆ ಸಿಟ್ ಸಿಟ್ಟಾಗತ್ತೆ ಅವನು ಜೋರಿನಿಂದ ತನ್ನ ವಜ್ರಾಯುಧವನ್ನು ಕೈಗೆತ್ತಿಕೊಂಡನು ಆದರೆ ಚವನ ಮುನಿಯು ತನ್ನ ವರಾ ಪರಾಕ್ರಮದಿಂದ ವಜ್ರಾಯುಧವನ್ನು ಹಿಡಿದಿದ್ದ ಇಂದ್ರನ ಬಾವುವನ್ನು ದುರ್ಬಲಗೊಳಿಸಿದನು ಅಷ್ಟು ಶಕ್ತಿ ಇತ್ತು ಅವರಿಗೆ ಇಂದ್ರನ ಕೈಯನ್ನೇ ದುರ್ಬಲಗೊಳಿಸ್ಬಿಡ್ತಾರೆ ಅಶ್ವಿನಿ ಕುಮಾರರು ವೈದ್ಯರಾಗಿದ್ದರಷ್ಟ ಆಗಿದ್ದರಷ್ಟೇ ಹಾಗಾಗಿ ಅವರು ಯಜ್ಞಗಳಿಗೆ ಸೋಮರ ರಸಪಾನ ಮಾಡುವುದನ್ನು ಪ್ರತಿಬಿಂಬ ಪ್ರತಿಬಂಧಿಸಲಾಗಿತ್ತು ಹಾಗಿದ್ದು ಅಶ್ವಿನಿ ಕುಮಾರರು ಇಲ್ಲಿಂದ ಮುಂದೆ ಸೋಮರಸ ಪಾನ ಮಾಡಬಹುದೆಂದು ದೇವತೆಗಳು ಒಪ್ಪಿಕೊಂಡರು ಈ ರೀತಿ ಇಂದ್ರನ ಕೈಯೇ ದುರ್ಬಲವಾದಾಗ ಆಮೇಲೆ ಅವರಿಗೆ ಅಶ್ವಿನಿ ಕುಮಾರರಿಗೆ ಒಂದು ಹೊಸ ಇದು ಸಿಗುತ್ತೆ ಹ್ಮ್ ಅವ್ರು ಇನ್ನು ಮುಂದೆ ಸೋಮರಸ ಕುಡಿಯೋದಕ್ಕೆ ಅವ್ರಿಗೆ ಬೇರೆ ಎಲ್ಲ ದೇವತೆಗಳು ಒಪ್ಕೋತಾರೆ ಯಾಕಂದ್ರೆ ಅವ್ರು ಬರೀ ವೈದ್ಯರಾಗಿದ್ರು ಅವ್ರಿಗೆ ಆ ಯೋಗ್ಯತೆ ಇರಲಿಲ್ಲ ಶರ್ಯಾತಿ ರಾಜನು ಉತ್ತ ಉತ್ ಉತ್ತ ಬರ್ಹಿ ಅನರ್ಥ ಮತ್ತು ಭೂರಿ ಶೇಣರೆಂಬ ಮೂವರು ಮಕ್ಕಳನ್ನು ಪಡೆದನು ಆ ಅನರ್ಥನಿಗೆ ರೇವತನೆಂಬ ಮಗನು ಜನಿಸಿದನು ೃ ಮರ್ದನಾದ ಹೀ ಪರೀಕ್ಷಿತ ಮಹಾರಾಜನೇ ರೇವತನು ಸಾಗರದ ಆಳದಲ್ಲಿ ಕುಶ್ ಕುಶಸ್ಥಳಿ ಎಂಬ ರಾಜ್ಯವನ್ನು ನಿರ್ಮಿಸಿದನು ಅಲ್ಲಿ ವಾಸಿಸುತ್ತಾ ಆನರ್ಥ ಇತ್ಯಾದಿ ಭೂಪ್ರದೇಶಗಳನ್ನು ಆಳಿದನು ರೇವತನಿಗೆ ನೂರು ಮಂದಿ ಸುಪುತ್ರರಿದ್ದರು ಆ ಮಕ್ಕಳಲ್ಲಿ ಕಕುದ್ಮಿಯು ಹಿರಿಯನು ತನ್ನ ಸ್ವಂತ ಮಗಳಾದ ರೇವತಿಯನ್ನು ಕರೆದುಕೊಂಡು ಕಕುದ್ಮಿಯು ಪ್ರಾಕೃತಿಕ ಗುಣಗಳಿಗೆ ಅತೀತವಾದ ಬ್ರಹ್ಮಲೋಕದಲ್ಲಿದ್ದ ಬ್ರಹ್ಮದೇವರ ಬಳಿಗೆ ಹೋಗಿ ಮಗಳಿಗೊಬ್ಬ ಗಂಡನಿಗಾಗಿ ವಿಚಾರಿಸಿದನು ಸೊ ಆ ವಂಶದಲ್ಲಿ ಕಕುದ್ಮಿ ಒಬ್ಬ ಇರ್ತಾನೆ ಆ ಅವನು ತನ್ನ ಮಗಳು ಮಗಳು ಆ ರೇವತಿ ಅಂತ ಅವಳ ಹೆಸರು ಹ್ಮ್ ಅವಳಿಗೆ ಯೋಗ್ಯನಾದ ವರವನ್ನು ಹುಡುಕ್ಬೇಕಂತ ಅವನು ಬ್ರಹ್ಮದೇವನ ಬಳಿ ಹೋಗ್ತಾನೆ ಕಕುದ್ಮಿಯು ಬ್ರಹ್ಮಲೋಕಕ್ಕೆ ಬಂದಿಳಿದಾಗ ಬ್ರಹ್ಮದೇವನು ಗಂಧರ್ವ ಗಾನವನ್ನು ಆಲಿಸುತ್ತಿದ್ದನು ಹಾಗಾಗಿ ಅವನ ಜೊತೆಯಲ್ಲಿ ಮಾತನಾಡಲು ಬ್ರಹ್ಮನಿಗೆ ಒಂದು ಕ್ಷಣ ಹೊತ್ತಿನ ಬಿಡುವು ಸಿಗಲಿಲ್ಲ ಆದ್ದರಿಂದ ಕಕುದ್ಮಿಯು ಕಾಯಬೇಕಾಯಿತು ಗಾನ ಗೋಷ್ಠಿ ಮುಗಿದ ಬಳಿಕ ಅವನು ಬ್ರಹ್ಮದೇವನಿಗೆ ನಮಿಸಿ ಅವನೆದುರು ತನ್ನ ಬಹುಕಾಲದ ಅಪೇಕ್ಷೆಯನ್ನು ಮಂಡಿಸಿದನು ಕಕುದ್ಮಿಯ ಮಾತುಗಳನ್ನು ಕೇಳಿದ ಅತ್ಯಂತ ಶಕ್ತಿಶಾಲಿಯಾದ ಬ್ರಹ್ಮದೇವನು ಗಟ್ಟಿಯಾಗಿ ನಕ್ಕು ಅವನನ್ನು ಕುರಿತು ಹೀಗೆಂದನು ಹೇ ರಾಜನೇ ಅಳಿಯ ಅಳಿಯನ ಅಳಿಯನಾಗಿ ಸ್ವೀಕರಿಸಬೇಕೆಂದು ನೀನು ಯಾರು ಯಾರನ್ನು ಕುರಿತು ನಿನ್ನ ಹೃದಯದ ಹೃದಯಾಂತರಾಳದಲ್ಲಿ ತೀರ್ಮಾನಿಸಿಕೊಂಡಿದ್ದೆಯೋ ಆ ಎಲ್ಲರೂ ಕಾಲಕ್ರಮದಲ್ಲಿ ಗತಿಸಿ ಹೋಗಿದ್ದಾರೆ ಯಾಕಂದ್ರೆ ಬ್ರಹ್ಮನ ಆ ಲೋಕದಲ್ಲಿ ಒಂದು ಕ್ಷಣವೂ ಕೂಡ ಈ ಭೂಲೋಕದಲ್ಲಿ ಕೋಟ್ಯಂತರ ವರ್ಷಗಳು ಆ ಆದ್ರಿಂದ ಎಲ್ಲರೂ ಕೂಡ ಮೃತರಾಗೋಗಿದ್ದಾರೆ ಹೋಗಿದ್ದಾರೆ ಇಪ್ಪತ್ತೇಳು ಚತುರ್ ಈಗಾಗಲೇ ನಂದು ಹೋಗಿವೆ ನ ಸಂದು ಹೋಗಿವೆ ಇಪ್ಪತ್ತೇಳು ಚತುರಯುಗಗಳು ಅವ್ನು ಕಾಯ್ತಾ ಇದ್ದ ಬ್ರಹ್ಮ ಬರೋದಕ್ಕೆ ಬ್ರಹ್ಮ ಯಾವುದೋ ಒಂದು ಪ್ರೋಗ್ರಾಂ ಮುಗಿಸ್ಕೊಂಡ್ ಬರ್ತಾನೆ ಆ ಅಷ್ಟರೊಳಗೆ ಇಲ್ಲಿ ಭೂಲೋಕದಲ್ಲಿ ಇಪ್ಪತ್ತೇಳು ಚತುರ್ಯುಗಗಳು ಮುಂದೋಗಿವೆ ಯಾರು ಯಾರನ್ನು ಅಳಿಯನಾಗಿ ಸ್ವೀಕರಿಸಬೇಕೆಂದು ತೀರ್ಮಾನ ಮಾಡಿಕೊಂಡಿದ್ದೆಯೋ ಅವರೆಲ್ಲರೂ ಕಾಲವರ್ಷ ವಶರಾಗಿದ್ದಾರೆ ಅವರ ಮಕ್ಕಳು ಮೊಮ್ಮಕ್ಕಳು ಮತ್ತಿತರ ವಂಶಸ್ಥರು ಕೂಡ ಗತಪ್ರಾಣರಾಗಿದ್ದಾರೆ ನೀನು ಅವರ ಹೆಸರುಗಳನ್ನು ಕೂಡ ಕೇಳಲಾರೆ ಏ ರಾಜನೇ ಇಲ್ಲಿಂದ ತೆರಳು ನಿನ್ನ ಪುತ್ರಿಯನ್ನು ಬಲದೇವನಿಗೆ ನೀಡು ಅವನು ಈಗಲೂ ಪ್ರತ್ಯಕ್ಷನಾಗಿದ್ದಾನೆ ಅವನು ಅತ್ಯಂತ ಪ್ರಬಲನು ವಾಸ್ತವವಾಗಿ ಅವನೇ ದೇವೋತ್ತಮ ಪರಮ ಪುರುಷನು ಅವನ ಸ್ವಾಂಶವೇ ಶ್ರೀವಿಷ್ಣು ಅವನಿಗೆ ಕನ್ಯಾದಾನ ಕೊಡಲು ನಿನ್ನ ಪುತ್ರಿಯು ಅರ್ಹಳಾಗಿದ್ದಾಳೆ ಬಲದೇವನು ದೇವೋತ್ತಮ ಪರಮ ಪುರುಷನು ಅವನನ್ನು ಕುರಿತು ಕೇಳುವವರು ಅವನನ್ನು ಕೀರ್ತಿಸುವವರು ಪುನೀತರಾಗುತ್ತಾರೆ ಎಲ್ಲಾ ಜೀವಿಗಳ ಹಿತಚಿಂತಕನೂ ಅವನಾದುದರಿಂದ ಇಡೀ ಜಗತ್ತನ್ನು ಭಾವನಗೊಳಿಸಿ ಅದರ ಭಾರವನ್ನು ನಿಲ್ಲಿಸಲು ಅವನು ತನ್ನೆಲ್ಲಾ ಪರಿವಾರಗಳ ಪರಿವಾರಗಳೊಂದಿಗೆ ಅವತಾರ ಮಾಡಿದ್ದಾನೆ ಸೊ ಬ್ರಹ್ಮ ಹೇಳ್ತಾ ಇದ್ದಾನೆ ಬಲದೇವ ಬಂದಿದ್ದಾನೆ ಬಲರಾಮ ಬಂದಿದ್ದಾನೆ ಅವತರಿಸಿದ್ದಾನೆ ನೀನು ನಿನ್ನ ಮಗಳನ್ನ ಅವಳಿಗೆ ಅವನಿಗೆ ಕೊಡು ಅಂತ ಬ್ರಹ್ಮದೇವನಿಂದ ಈ ಆಜ್ಞೆಯನ್ನು ಪಡೆದವನಾದ ಕುಕತ್ಮಿಯು ಅವನಿಗೆ ನಮಿಸಿ ತನ್ನ ಗೃಹಕ್ಕೆ ಮರಳಿದಾಗ ಮನೆಯು ಬರಿದಾಗಿದ್ದುದನ್ನು ಕಂಡನು ಯಕ್ಷರಂತಹ ಉನ್ನ ಉನ್ನತತರ ಜೀವಿಗಳಿಗೆ ಅಂಜಿ ಅವನ ಸಹೋದರರು ಇತರ ಬಂಧು ಬಂಧುವರ್ಗದವರು ಕಕುದ್ಮಿಯ ಮನೆಯನ್ನು ತ್ಯಜಿಸಿ ಎಲ್ಲ ದಿಕ್ಕುಗಳಲ್ಲೂ ವಾಸ ಮಾಡುತ್ತಿದ್ದರು ತರುವಾಯ ಕಕುದ್ಮಿ ರಾಜನು ತನ್ನ ಲಾವಣ್ಯವತಿಯಾದ ಮಗಳನ್ನು ಭರಮಪ್ರಬಲನಾದ ಬಲದೇವನಿಗೆ ದಾನ ಕೊಟ್ಟು ಐಹಿಕ ಬದುಕಿನಿಂದ ನಿವೃತ್ತನಾಗಿ ನರನಾರಾಯಣರನ್ನು ಸ್ಪ್ರೀತಗೊಳಿಸಲು ಭದ್ರಿಕಾಶ್ರಮಕ್ಕೆ ತೆರಳಿದನು ಸೊ ತನ್ನ ಮಗಳನ್ನ ರೇವತಿಯನ್ನ ಬಲದೇವನಿಗೆ ವಿವಾಹದಲ್ಲಿ ಕೊಡ್ತಾನೆ ಓಕೆ ಸೊ ಇವತ್ತಿಗೆ ಈ ಒಂದು ಮೂರು ಚಿಕ್ಕ ಪುಟ್ಟ ಬೇರೆ ಬೇರೆ ಕಥೆಗಳು ಆ ಈ ವೈವಸ್ವತ ಮನುವಿನ ಆ ವಂಶದಲ್ಲಿ ಬಂದಿದ್ದಂತಹ ವಿವಿಧ ಜನರ ಬೇರೆ ಬೇರೆ ಕಥೆಗಳನ್ನ ಕೇಳಿದೀವಿ ಇವಾಗ ಮುಂದಿನ ನಾಳೆ ಅಂಬರೀಷ ಮಹಾರಾಜನಿಗೆ ದುರ್ವಾಸರಿಂದಾದ ಅಪಚಾರ ಸೊ ಬಹಳ ಬಹಳ ಭಕ್ತರಿಗೆ ವಿಶೇಷವಾಗಿ ಬಹಳ ಮುಖ್ಯವಾದ ಒಂದು ಲೀಲೆ ಇದು ಇವತ್ತು ಅಷ್ಟೊಂದು ಆ ನಾವು ತಿಳ್ಕೊಳ್ಳೋಬೇಕಾಗಿರೋ ಅಷ್ಟೊಂದು ವಿಷಯ ಇರಲಿಲ್ಲ ಕತೆ ಇತ್ತು ಆದರೆ ಅಂಬಿರೀಶ ಮಹಾರಾಜನದು ಅನ್ನೋದು ಬಹಳ ಮುಖ್ಯವಾದ ಆ ಲೀಲೆ ಅದರಿಂದ ಇದನ್ನ ನಾಳೆ ಶ್ರವಣ ಮಾಡೋಣ ಇವತ್ತಿಗೆ ಇಲ್ಲೇ ಮುಕ್ತಾಯ ಮಾಡೋಣ ಶ್ರೀಮದ್ ಭಾಗವತಂ ಕೀ ಜೈ ಜಗದ್ಗುರು ಶಿಲಪ್ರಭಾದ್ ಕಿ ಜೈ ಸಮವೇತ ಗೌರವ ಭಕ್ತರೊಂದು ಕಿ ಜೈ ಹರೇ ಕೃಷ್ಣ Hare Krishna Prabhuji